So good about the morning. Yes, 20 ಗೆ ಬರೋದು. ನಿಮಗೆ ಏನಾದರೂ ಟೈಮ್ ಸೆನ್ಸ್ ಇದೆಯಾ? ಬೇಗ ಹೊರಟಿದ್ದೆ. ಆದರೆ ದಾರಿಯಲ್ಲಿ ರೆಡ್ ಲೈಟ್. ರೆಡ್ ಲೈಟ್ ಏರಿಯಾಗೆ ಯಾಕೆ ಹೋಗಿದ್ದೆ? ಅಲ್ಲ ಸರ್, ಅದು ಗ್ರೀನ್ ಲೈಟ್, ಸಿಗ್ನಲ್ ಲೈಟ್. ನಿಮ್ಮ ಒಬ್ಬರಿಗೆ ಏನು ಸಿಗ್ನಲ್ ಲೈಟ್ಸ್? ನಮಗೆಲ್ಲ ಸಿಗ್ನಲ್ಸ್ ಇಲ್ವಾ? ನೋಡಿ ಇದೆ ಕೊನೆದು. ನಾಳೆಯಿಂದ ಲೇಟ್ ಬಂದ್ರೆ ನಿಮ್ಮ ಲಕ್ಷ ತಗೋಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಮನುಷ್ಯ ಯಾವಾಗಲೂ ನಿಂತ್ಕೋಬೇಕು, ಜೀವನದಲ್ಲಿ ಸ್ಟ್ಯಾಂಡ್ ಆಗಬೇಕು. ಮದುವೆ ಮಾಡ್ಕೊಳ್ಳಿ, ಯಾವಾಗ ಗೊತ್ತಾಗುತ್ತೆ ಜವಾಬ್ದಾರಿ ಏನು ಅಂತ. ಸರಿ ಸರ್, ಮಾಡ್ಕೊಳ್ತೀನಿ. ಏನು ಮಾಡ್ಕೊಳ್ಳೋದು? ಹುಡುಗಿ ನನ್ನ ಸಾಲಾಗಿ ನಿಂತ್ಬಿಟ್ಟಿದಾರ ನಿಮ್ಮ ಮದುವೆ ಮಾಡ್ಕೊಳಕ್ಕೆ? ಹೋಗಿ ಹೋಗಿ ಕೆಲಸ ನೋಡಿ. ಏಯ್, ಜವಾಬ್ದಾರಿಯಿಂದ ಕೆಲಸ ಮಾಡಿ. ಓಕೆ ಸರ್. ಹೋಗಿ. ಹಲೋ, ಆ ಮ್ಯಾನೇಜರ್ ಮೂರ್ತಿ ಕಳಿಸಿ. ಹಾಗೆ ಸೇಲ್ಸ್ ಅಕೌಂಟ್ ಫೈಲ್ಸ್ ಎಲ್ಲ ಆರ್ಡರ್ ತರ ವ್ಯವಸ್ಥೆ ಮಾಡಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಫೈಲ್ಸ್ ರೆಡಿ ಮಾಡಿದಿರಾ? ಅದು ಟೈಪಿಸ್ಟ್ ಹತ್ರ ಇದೆ, ನಾಳೆ ಬೆಳಿಗ್ಗೆ ರೆಡಿ ಆಗ್ಬೋದು. ಏನು ನಾಳೆನಾ? ಅದಕ್ಕೆ ನಾ ಬಡ್ಕೊಳ್ಳೋದು, ಬೇಗ ಮದುವೆ ಮಾಡ್ಕೊಂಡ್ರೆ ಈ ಸೋಮಾತನ ಹೊರಟೋಗುತ್ತೆ, ಜೀವನದಲ್ಲಿ ಆಕ್ಟಿವ್ ಇರ್ಬೋದು. ನಾನೇನೋ ಮದುವೆ ಮಾಡ್ಕೊಳಕ್ ರೆಡಿ ಆಗಿದ್ದೀನಿ ಸರ್, ಆದ್ರೆ ಫ್ಯಾಕ್ಟರಿ ಯಜಮಾನ್ರು ನೀವು, ನಿಮ್ದು ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ. ನೀವು ಮಾಡ್ಕೊಳ್ಳಿ ಸರ್. ಹೇಳ, ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆಗಿದ್ದು ನನಗೆ ಬುದ್ಧಿ ಬರ್ತೀರಾ? ತಪ್ಪಾಯ್ತು ಸರ್. ನಿಲ್ಲು. ಅಲ್ಲ ಕಣ, ನಂಗೆ ಇಲ್ಲದೆ ಬೇರೆ ಯಾರು ಬುದ್ಧಿ ಹೇಳ್ತಾರೆ? ನಮ್ಮಿಬ್ರು ದೇಹ ಬೇರೆ ಆದ್ರೂ ಆತ್ಮ ಒಂದೇ ಅಲ್ವೇನ? ನೋಡೋ, ನಾವೆಷ್ಟೇ ಸ್ನೇಹಿತರಾಗಿದ್ರು, ಇಲ್ಲಿ ನೀನ್ ಮಾಲೀಕ, ನಾನ್ ಸೇವಕ. ನಮ್ ಫ್ಯಾಕ್ಟರಿ ಪ್ರಾಡಕ್ಟ್ಸ್ ದಿನೇ ದಿನೇ ಒಳ್ಳೆ ಹೆಸರು ತಗೋತಾ ಇದೆ. ಅದಕ್ಕೆ ಕಾರಣ ನಮ್ಮ ಕಾರ್ಮಿಕರು ಮತ್ತೆ ಅವ್ರ ಶ್ರದ್ಧೆ. ಅದಕ್ಕೆ ನಾವು ಅವ್ರಿಗೆ ಚೆನ್ನಾಗಿಟ್ಟಿರ್ಬೇಕು, ಒಳ್ಳೆ ಊಟ ತಿಂಡಿ ಎಲ್ಲ ಕೊಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಮ್ಯಾನೇಜರ್ ಅಪಾಯಿಂಟ್ ಮಾಡಿದ್ರೆ ಎಲ್ಲರೂ ಮೇಲೆ ಕಣ್ಣಿಟ್ಟಿರ್ತಾನೆ. ಮತ್ತೆ ಎಕ್ಸ್ಕ್ಯೂಸ್ ಮೀ,
ನಾನು ನಿಮ್ ಜೊತೆಲೆ ಬಂದಿದ್ದೀನಿ ತಾನೆ. ಹೌದು, ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಹೌದು ಹೌದು. ಏನ್ ಮಾತಾಡ್ತಾ ಇದ್ದೀನಿ? ಅದು ಮಣ್ಣು ಮಾತಾಡ್ತಾ ಇದ್ದೀನಿ. ಹೌದು. ಏನ್? ಹೌದು, ನಾನೇನೋ ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ವಿಷಯ ಮಾತಾಡ್ತಿದ್ರೆ ನಿನ್ ಕಣ್ಣು ಬಾಯಿಯೆಲ್ಲ ಬಿಟ್ಟು ಹುಡುಗಿರ್ ನೋಡ್ತಿಯಲ್ಲೋ. ನಾನೇ ನೋಡ್ತಾ ಇದ್ನೋ? ಅದ್ ಯಾರು? ನಮ್ಮ ಆಫೀಸ್ನವರು. ಮಂಕುದಿಣ್ಣೆ ಎಲ್ಲ ಹೆಂಗಸರು ಅಕ್ಕ ತಂಗಿಯರ ಹಾಗೆ ನಮ್ಮ ಭರತಗಂಡದಲ್ಲಿ ಅವ್ರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ನೀನು ಸ್ವಾಮಿ ವಿವೇಕಾನಂದ ತರ ಇರ್ಬೇಕಮ್ಮ. ವಿವೇಕಾನಂದ ಅವರು ಅಮೆರಿಕಾದಲ್ಲಿ ವಾಷಿಂಗ್ಟನ್, ಡೆಟ್ರಾಯ್ಟ್, ಇಂಡಿಯಾ, ಇಂಡಿಯಾ, ಕರ್ನಾಟಕ, ಬೆಂಗಳೂರು, ಬೆಂಗಳೂರು. ಹೌದು, ಬಸವನಗುಡಿ. ನಾವು ಕಳ್ತೀನಿ ಅಂತ ಯಾರು ಕೋತಿನ? ನೀನೇ ಕಣ. ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ಅದು ರೋಸಿಯಲ್ ಟೈಪಿಂಗ್ ಬಿಟ್ಟು ಇಲ್ಲಿ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೆ. ನೋಡಿದ ತಪ್ಪ? ನಾವು ಕಳ್ಳನ ಮಗನೇ, ಇದು ನಿನ್ ತಪ್ಪು ಅಲ್ಲ, ನನ್ ತಪ್ಪು ಅಲ್ಲ, ಇದು ಯೌವನ ತಪ್ಪು. La 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 la
ಮನೆಯಲ್ಲಿ ಹೂವರಳಿದ ಹಾಗೆ ಪಂಜರಲ್ಲಿ ನೀರು ಬಂದ ಹಾಗೆ ಬೋಳ ತಲೆಯಲ್ಲಿ ಕೂದಲು ಬರುತ್ತಂತಹ ಕೇಶವರ್ತಿನಿ ತೈಲ ಬನ್ನಿ 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 ಹಿಂದಿನ ಕಾಲದ ಸೀತಾ ಸಾವಿತ್ರಿ ದಮಯಂತಿರ ಫೋಟೋ ನೋಡಿದ್ದೀರಲ್ಲ ಅವರಿಗೆಲ್ಲ ಇಷ್ಟುದ್ದ ಕೂದಲು ಯಾಕೆ ಗೊತ್ತಾ ನಮ್ಮ ಜಿಗಿ ಜಿಗಿ ಕೇಶವರ್ತಿನಿ ತೈಲದಲ್ಲಿ ಉಪಯೋಗ ನಮ್ಮ ಜಿಗಿ ಜಿಗಿ ಕೇಶವರ್ತಿನಿ ತೈಲದಲ್ಲಿ ಉಪಯೋಗಿಸಿರುವಂತಹ ಆಯುರ್ವೇದ ಗಿಡ ಮೂಲಿಕೆಗಳನ್ನ ಉಪಯೋಗಿಸಿದ್ದಕ್ಕೆ ಹಿಂದಿನ ಕಾಲದ ಮಾತ್ಯಾಕೆ ಹಿಂದಿನ ಹೇಮ ಮಾಲಿನಿ ಶ್ರೀದೇವಿ ಜಯಪ್ರದಾ ಇಂಥ ಫಿಲ್ಮ್ ಸ್ಟಾರ್ಗಳನ್ನ ಉಪಯೋಗಿಸಿರೋದು ಜಿಗಿ ಜಿಗಿ ಕೇಶವರ್ತಿನಿ ತೈಲ ನೀವು ಕೂಡ ಫಿಲ್ಮ್ ಸ್ಟಾರ್ಗಳ ಹಾಗೆ ಇಷ್ಟೂದ್ದ ಕೂದಲು ಬೆಳೆಸಿಕೊಂಡು ಮೆರೆಯೋದಕ್ಕೆ ಗಂಡಸರೇ ಹೆಂಗಸರೇ ಹುದುಕಿಯರೇ ಮಕ್ಕಳೇ ಬನ್ನಿ ನೀವು ಕೂಡ ಫಿಲ್ಮ್ ಸ್ಟಾರ್ಗಳ ಹಾಗೆ ಮೆರೆಯೋದಕ್ಕೆ ಉಪಯೋಗಿಸಿ ಜಿಗಿ 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 ಕೇಶವರ್ತಿನಿ ತೈಲ ನಮ್ಮ ಚಿತ್ರತಾರೆ ಉಪಯೋಗಿಸ್ತಾ ಇರೋದು ನಿಮ್ಗೆ ರಾಯಣನ ಹೌದು ಮೊನ್ನೆ ನಮ್ಮ ಹಣ್ಣಿನ ಮಾರಿದ್ ನೀನೇನ ಹೌದು ಕೇಳಿದ್ರ ಆ ಹಳ್ಳಿ ಜನ ಮತ್ತೆ ಕೊಂಡ್ಕೊಳ್ಳೋಕ್ ಬಂದಿದ್ದಾರೆ ಅಂದ್ಮೇಲೆ ಜಿಗಿ ಜಿಗಿ ಕೇಶವರ್ತಿನಿಗೆ ಬೇರೆ ಸಾಕ್ಷಿ ಆಗ್ಬೇಕು ಬ್ಯಾಡಿ ಬ್ಯಾಡಿ ಇವ್ರು ಕೇಶವರ್ತಿನಿ ಉಪಯೋಗಿಸಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನಮ್ಮ ತಲೆಗಳೇ ಸಾಕ್ಷಿ ಬೆಂಕಿ ಹಾಕ ನಿನ್ ಮುಖಕ್ ಮಂಗಳಾದೇರಿ ಇವಾಗ ಅವಸ್ಥೆ ಅಲ್ಲ ಕಣಮ್ಮ ಅವ್ಯವಸ್ಥೆ ಎಲ್ಲ ಜಿಗಿ ಜಿಗಿ ಹೇರ್ ಆಯಿಲ್ ಮಹಾತ್ಮೆ ಏನಪ್ಪ ನೀವು ಜಿಗಿ ಜಿಗಿ ಹಲ್ಪುಡಿ ಮಾರೋದಕ್ಕೆ ಹೋಗಿ ಹಲ್ಲು ಮುರಿಸ್ಕೊಂಡ್ರ ಇನ್ನು ಜಿಗಿ ಜಿಗಿ ನೆಟ್ಟೆಡ್ ಬನಿಯನ್ ಮಾರೋದಕ್ಕೆ ಹೋಗಿ ಬಟ್ಟೆನೆ ಹರಿಸ್ಕೊಂಡ್ರಿ ಜಿಗಿ ಜಿಗಿ ಫೇಸ್ ಪೌಡರ್ನ ಮಾರೋದಕ್ಕೆ ಹೋಗಿ ಮುಖದ ಮೇಲೆ ಹೊಡೆಸ್ಕೊಂಡ್ರ ಈಗ ಜಿಗಿ ಜಿಗಿ ಹೇರ್ ಆಯಿಲ್ನ ಮಾರೋದಕ್ಕೆ ಹೋಗಿ ಸಾಯೋವರೆಗೂ ಬಡಿಸ್ಕೊಂಡ್ ಬಂದ್ರಿ ಇನ್ನೊಂದ್ಸಲ ನೀವೇನಾದ್ರೂ ಜಿಗಿ ಜಿಗಿ ಅಂತ ಮಾರೋದಕ್ಕೆ ಹೋದ್ರಿ ಖಂಡಿತ ಅವ್ರು ನಿಮ್ಮನ್ನ ತಿಥಿ ಮಾಡ್ಬಿಡ್ತಾರೆ ಇನ್ಮೇಲಿಂದ ನಾನು ಏನೂ ಮಾಡೋಕ್ ಹೋಗಲ್ಲ ನನಗೂ ಜಿಗಿ ಜಿಗಿಗೂ ಸಂಬಂಧ ಕಟ್ ಮತ್ತೆ ಮುಂದೇನಪ್ಪ ಮಾಡ್ತೀರಾ ಈ ಜಿಗಿ ಜಿಗಿ ಜವರ ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯಾ ಇವತ್ತು ನನಗೆ ಏಟು ಬಿದ್ದಾಗ್ಲೇ ಮುಂದಿಂದೆಲ್ಲ ಪ್ಲಾನ್ ಮಾಡಿದ್ದೀನಿ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ನಮ್ಮ ಅಕ್ಕನ ಮಗ ಇದ್ದಾನೆ ದೊಡ್ಡ ಬಿಸಿನೆಸ್ ಮ್ಯಾನ್ ಲಕ್ಷ ಲಕ್ಷ ರೂಪಾಯಿ ಆಸ್ತಿ ಇಟ್ಟಿದ್ದಾನೆ ಯಾರಪ್ಪ ಅವರು ನಿನಗೆ ಜ್ಞಾಪಕ ಇಲ್ಲಮ್ಮ ಚಿಕ್ಕಂದಲ್ಲಿ ನೋಡಿದ್ದೀನಿ ಮರೆತು ಬಿಟ್ಟಿದ್ದೀನಿ ಅವನ ಹತ್ರ ಹೋಗ್ತೀನಿ ಅವನ ಹತ್ರ ಮಾತಾಡ್ತೀನಿ ನಿನಗೂ ಅವನಿಗೂ ಜಿಗಿ ಜಿಗಿ ಮಾಡಿಸ್ತೀನಿ ಮತ್ತೆ ಜಿಗಿ ಜಿಗಿ ಜಿಗಿನ ಮದುವೆ ಮಾಡಿಸ್ತೀನಿ ಲಕ್ಷಾಧೀಶ್ವರನ ಮಾವ ಆಗ್ತೀನಿ ಶೂಸ್ ಅಲ್ಲಿ ಕಾಣ್ತಾ ಇಲ್ಲ ರಂಗಣ್ಣ ಗೌರಿ ಕರೆದ ಯಜಮಾನ್ರೆ ರಂಗಣ್ಣ ಶೂಸ್ ಕಾಣ್ತಾ ಇಲ್ಲ ನೀನ್ ನೋಡಿದ್ರ ಇಲ್ವಲ್ಲ ನೀನ್ ನೋಡ್ದ ಇಲ್ವಲ್ಲ ಅಡಿಗೆ ಮನೆಯಲ್ಲಿ ಇರ್ಬೇಕು ಅಡಿಗೆ ಮನೆಯಲ್ಲಿ ಎಲ್ಲಿರ್ತಿ ಜ್ಯೂಸು ಅಲ್ಲಿರೋ ಕೋಣ ಬೇ ಹುಡುಕಿ ಊರ್ ಹೋಗ್ಬೇಕು ಊರ್ ಹೋಗ್ಬೇಕಂತ ಹುಡುಕೆ ಮತ್ತೆ ಹೋಯ್ತು ಹೋಗ ಕಲಕೇನ್ ಕಾಲ್ ಇದೆಯಾ ಹುಡುಕೆ ಹೋಗಿರ್ಬೇಕ ಕೃಷ್ಣ ಸ್ವಾಮಿ ರಾಮಸ್ವಾಮಿ ಕೆಲಸವನ್ನು ಮಾಡೋಣವೇ ಮೂರ್ತಿ ನಿನ್ ಯಾಕೋ ಈ ಕೆಲಸ ನೀನ್ ಕೆಲಸ ಮಾಡ್ಬೇಡ ಅಂತ ನಾ ಎಷ್ಟು ಹೇಳ್ಬೇಕಾ ನೋಡು ನೀ ತರ ಮಾಡಿದ್ರೆ ನನ್ ಬೇಜಾರಾಗತ್ತಷ್ಟೇ ರಾಮದ್ರಲ್ಲಿ ತಪ್ಪೇನಿದೆ ನೀನ್ ಮಾಡಿದ ಉಪಕಾರಕ್ಕೆ ನಿನ್ ತಲೆ ಮೇಲೆ ಕೂಡಿಸ್ಕೊಂಡು ಪೂಜೆ ಮಾಡ್ಬೇಕು ನಾನು ನಮ್ಮಪ್ಪ ಇದೇ ಮನೇಲಿ ಜವಾನ ಆಗಿದ್ದ ಅಂತ ಮರೆಯಕ್ ಸಾಧ್ಯವಿಲ್ಲ ಒಬ್ಬ ಜವಾನನ ಮಗನ್ನ ನಿನ್ನ ಸರಿಸಮಾನಾದ ಸ್ಥಾನ ಗೌರವ ಅಂತಸ್ತು ಎಲ್ಲ ಕೊಟ್ಟು ಇಷ್ಟು ವರ್ಷ ಸಾಕಿದೆಯಲ್ಲ ಅದ್ ಮರೆಯಕ್ ಆಗತ್ತೇನೋ ಹಾಗಾಗ ನಿನ್ ಋಣ ತೀರ್ಸಕ್ ಅವಕಾಶ ಮಾಡ್ಕೊಡೋ ನೋಡು ನೀನು ನನ್ ಋಣ ತೀರ್ಸ್ಲೇಬೇಕನ್ನೋ ಹಾಗಿದ್ರೆ ನಂದು ಮಾತಾಡ್ಸ್ಕೊಡ್ತೀಯಾ ಹೇಳೋ ಯಾವತ್ತಿಲ್ಲ ಅಂದ್ರೆ ನೀನ್ ಹೇಳು ಹೇಳೋ ಹೌದಾ ಮೊದಲನೇದಾಗಿ ಈ ಕೆಲಸ ಬಿಟ್ಬಿಡ್ಬೇಕು ಎರಡನೇದಾಗಿ ಮೂರ್ತಿ
ನಮ್ಮಿಬ್ಬರ ಸ್ನೇಹ ಪ್ರೀತಿ ವಿಶ್ವಾಸ ನಮ್ಮ ಉಸಿರಿರುವವರೆಗೂ ಹೀಗೆ ಇರ್ಬೇಕಣ. ಛತ್ರಿ ಅಲ್ಪರಿ ಐಶ್ವರ್ಯ ಬಂದಾಗ ಛತ್ರಿ ಬಿಚ್ಕೊಂಡೆ ಬಂದಿದ್ದೀರಾ ಮುಚ್ಚಿ ಬನ್ನಿ. ಹಾ ಹೇಳಿ. ಮೆತ್ತಗೆ ಸೊಂಟ ಗಿಂಟ ಮುರಿದ ಮಾವ ನಿಮ್ಮ ಪ್ರಯಾಣ ಹೇಗಿತ್ತು ಮಾವ? ನೀನ್ ನನ್ನ ಮಾವ ಅಂತ ಕೂಗ್ಬೇಡ ಅಂತ ಸಾವಿರ ಸರ್ತಿ ಹೇಳಿಲ್ಲ, ಇನ್ನೇನಂತ ಕೂಗ್ಲಿ ಮಾವ? ಜವರ ಏನವ್ರೆ ಅಂತ ಮರ್ಯಾದೆ ಯಾಕೆ ಕರಿ ಮಾವ? ಯಾಕೆ ನಾನ್ ನಿಮ್ಮನ್ನ ಮಾವ ಅಂತ ಕರಿಬಹುದು, ಅವನ್ ನಿಮ್ಮನ್ನ ಮಾವ ಅಂತ ಕರೆದ್ರೆ ನಿಮ್ ಗಂಟೆ ಹೋಗುತ್ತೆ. ನೋಡಪ್ಪ ರಾಮು, ನನ್ಗಿರೋದು ಒಬ್ಬಳೇ ಮಗಳು, ಅವಳನ್ನ ನಿಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಿಮ್ಮ ತಾಯಿಗೆ ಮಾತು ಕೊಟ್ಬಿಟ್ಟಿದೆ. ಆ ವಿಷಯ ಮಾತಾಡ್ಕೊಂಡು ಹೋಗೋಕೆ ಈಗ ಬಂದಿರೋದು. ದೊಡ್ಡ ದೊಡ್ಡ ಕಡೆಯಿಂದ ನನ್ನ ಮಗಳನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ, ಆದ್ರೆ ನಮ್ಮ ಅಕ್ಕನಿಗೆ ಮಾತು ಕೊಟ್ಬಿಟ್ಟಿದ್ನಲ್ಲ, ಸಿಕ್ ಹಾಕೊಂಡ್ ಬಿಟ್ಟಿದೀನಿ. ನೀನು ಯಾಕೆ ಮೂಗ ಹಾಯ್ತಿ? ಹಾಯ್ಸಿ ನನ್ ಮೂಗೆ ಇಲ್ವೇ? ನಾನ್ ಹಾಯ್ಸಲ್ಲ ರಾಮು. ನೀನು ಹೂ ಅಂದ್ಬಿಟ್ರೆ ನಾನು ವಾಲಗ ಊದಿಸ್ಬಿಡ್ತೀನಿ. ಮೂರ್ತಿ ಮಾವ ಸತ್ಯಕ್ಕೆ ಮದುವೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಹೌದು, ಯಾಕಂದ್ರೆ ನೋಡಿ ನವರೇನವ್ರೆ ಅಲ್ಲ ಗೌರಯ್ಯನವ್ರೆ ಅಲ್ಲ ಐ ಆಮ್ ಸಾರಿ ಗೌರಯ್ಯ ಗೌರಯ್ಯನವ್ರೆ ನೀ ಸುಮ್ಮನೆ ಮಾವ ಅಂತ ಕೂಗಪ್ಪ. ಮಾವ ಮಾವ ಮದುವೆ ಅನ್ನೋದು ವೈಯಕ್ತಿಕವಾದ ಪ್ರಶ್ನೆ, ಅದಕ್ಕೆ ಅವ್ರವ್ರಿಗೆ ಬಿಟ್ಬಿಡ್ಬೇಕು. ಅಪ್ಪ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ರಾಮು. ಇವಾಗ ನೀನ್ ನನ್ ಮಗಳನ್ನ ನೋಡಿದ್ರೆ ತಕ್ಷಣ ಮೂರ್ಛೆ ಬಿಟ್ಬಿಟ್ಟಿ. ಮೂರ್ತಿ ಮೂರ್ತಿ ಮಾವ ನನಗೆ ಮೂರ್ಛೆ ಹೋಗ ಹೆಣ್ಬೇಕಾಗಿಲ್ಲ, ನಾನು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಹಾ ಹತ್ತು ಜನ ಹೊಗಳೋ ಹಾಗಿರ್ಬೇಕು. ಹೌದು ಹೊಗಳ್ತಾರೆ. ಏನಂದ್ರಿ ಮಾವ ಹೊಗಳ್ತಾರೆ? ಹೊಗಳಿ ಬಂದಾಗ ಹೊಗಳಿ. ಸದ್ಯಕ್ಕೆ ನಮ್ ರಂಗಣ್ಣವರು ಒಳ್ಳೆ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದಾರೆ, ಹೋಗಿ ಊಟ ಮಾಡಿ, ನಾನು ಊರ ಹೋಗ್ಬರ್ತೀನಿ. ಮೂರ್ತಿ ಹೋಗೋಣ. ನುಗ್ಗೆಕಾಯಿ ಮಾವ ನುಗ್ಗೆಕಾಯಿ ನೋಡ ಎಲ್ಲ ನುಗ್ಗೆಕಾಯಿ. ನುಗ್ಗೆಕಾಯಿ ತಿನ್ನೋ ವಯಸ್ಸಾಯಿದು, ತಿಂದ್ರು ಏನು ಪ್ರಯೋಜನ ಆಗಲ್ಲ. ಸರಿ ಬಟ್ಟೆ ಬಿಚ್ಚಿ ಕೂತಿರಿ, ಒಂದ್ ತಟ್ಟೆ ಹಾಕ್ತೀನಿ. ಬಟ್ಟೆನೆ ಅಯ್ಯಪ್ಪ ಬಟ್ಟೆ ಅಲ್ಲ ಕೋಟು ಕೋಟು. ನನ್ ಮಗಿನ್ ಕಾಪಾಡಕ್ ಹೋಗಿ ಅವ್ರ ಗಾಡಿನೇ ಅಳ್ಳಕ್ ಬಿದ್ದಿತ್ತು, ಏನಾಗದ ನೋಡಿ ಪಂಡಿತ. ಹಾಕ್ತೀನಿ ನೋಡು, ನಿನ್ ಗುಳ ಬಂದಿತ್ತು. ಡಿಕ್ಕಿ ಹೊಡೆದ್ಬಿಟ್ಟಿದೆ ಕಾರಲ್ಲಿ, ಇದ್ದವ್ರ ಹತ್ರ ತುಂಬಾ ದುಡ್ಡಿತ್ತು. ದುಡ್ಡು ಹೋಗೋಣ. ಈ ದುಡ್ಡು ಅಲ್ಲಿಲ್ಲ, ಮತ್ತೆಲ್ಲ ಐತೆ. ದುಡ್ಡಿನ ಜೊತೆಗೆ ಅವ್ರನ್ನ ನಿಮ್ ಮಾವನು ಸೀತೆನು ಮನೆ ಕರ್ಕೊಂಡು ಹೋದ್ರು. ಹಂಗ ಸರಿ, ನಾನ್ ವಿಚಾರಿಸ್ಕೊಳ್ತೀನಿ, ನೀನ್ ಹೋಗ್ಲ ಹೋಗ್ಲಾ ಬಡ್ಡಿ ಮಗನೇ. ನನ್ ಮಾವನ್ ಮಗಳೆ ಮಲ್ಲಿಗೆ ಹೂವೆ ಮುತ್ತಿನ ಚೆಂಡೆ ಚೆನ್ನಾಗಿದ್ಯ ಭದ್ರ? ಯಾಕೆ ಬಂದೆ ಇಲ್ಲಿಗೆ? ಮುಂದೆ ನನ್ನ ಹೆಂಡತಿ ಆಗೋಳ್ ಸುಖ ದುಃಖ ವಿಚಾರ ಮಾಡಕ್ ಬಂದಿದ್ದೀನಿ. ನಿನ್ ವಿಚಾರಿಸ್ಕೊಳಕ್ಕೆ ಸಾರಾಯಂಗಡಿ ಶ್ರೀಲಿಂಗ ಇದ್ದಾನೆ, ಮೊದಲು ನಿನ್ನ ಜಾಗ ಖಾಲಿ ಮಾಡು. ಖಾಲಿ ಮಾಡ್ತೀನಿ, ಐದು ಹತ್ತು ಸೆರೆ ಬಾಟ್ಲಿ ಖಾಲಿ ಮಾಡ್ತೀನಿ. ಇವನ್ ದುಡ್ಡಿಂದ ನಿನಗೆ ಕುಡಿದ ಅಮಲು ನೆತ್ತಿಗೇರಿದೆ, ಅದಕ್ಕೆ ದುಡ್ಡು ದುಡ್ಡು ಅಂತ ಕನಸ್ ಕಾಣ್ತಾ. ಈ ಭದ್ರ ಎಷ್ಟೇ ಕುಡಿದ್ರು ಕನಸ್ ಕಾಣೋದಿಲ್ಲ. ಆ ದುಡ್ಡಿನ ಪೆಟ್ಟಿಗೆ ಎಲ್ಲಿಟ್ಟಿದೀಯ ಕೊಟ್ಬಿಡು, ಅದ್ರಾಗೆ ನಿನಗೂ ಭಾಗ ಕೊಡ್ತೀನಿ. ಎಲ್ಲಿಟ್ಟಿದೀಯ ಅವ್ರ ಆಪತ್ನ ಸಿಕ್ಕಾಕೊಂಡು ಮಲಗಿರ್ಬೇಕಾದ್ರೆ ಅವ್ರ ದುಡ್ಡನ್ ಕದಿಯಕ್ ನೋಡ್ತೀಯ. ನೀನೇನ್ ಮನುಷ್ಯನ ಮೃಗನ? ನಾನು ಯಾರು ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಮೊದಲು ದುಡ್ಡಿನ ಪೆಟ್ಟಿಗೆ ಕೊಟ್ಟೆ,
ನಿನಗೆ ದುಡ್ಡಿನ ಬೆಟ್ಟಿ ಬೇಕು. ನೀನು ಹಾಡಿ ಹಾಕ್ಬಾರ ನಣ್ಣ ಮುಂದೆ ಹೋಗು. ನೀವು ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದೀರೋ, ನಿಮ್ಮ ಮನಸ್ಸು ಅಷ್ಟೇ ಚೆನ್ನಾಗಿದೆ. ಕಂಡವ್ರ ಹೆಣ್ಮಕ್ಳ ಮೇಲೆ ಕಂಡು ಹಾಕು. ಹಾಗಿದ್ದೆಪ್ಪ ಹುಷಾರಾಗಿದ್ದೆ ತಾನೆ? ಹುಷಾರಾಗಿದ್ದೀನಿ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಇದಲ್ಲೆಲ್ಲ ಉಪಕಾರ ಏನಪ್ಪ ಬಂತು? ಸರ್ ನಾ ಬರ್ತೀನಿ. ಆ ಊಟ ಮಾಡ್ಕೊಂಡು ಹೋಗಪ್ಪ. ಬೇಡ, ಇನ್ನೊಂದ್ಸರಿ ಖಂಡಿತ ಬರ್ತೀನಿ. ನಾನು ಬರ್ಲ ಚಪ್ಪಲಿ ತೆಗೆದೇ ಹೋದ್ರೆ ನಾವೆಲ್ಲರೂ ಸೇರಿ ಬಾಯಿ ಬಂದಾಗ ಬೈಬೇಕಾಗತ್ತೆ. ತೆಗ್ರಿ ಮಾವ, ರಾಮು ಹೇಳಿದ್ದು ಆ ಹುಡುಗಿ ಗುಣಾನ ಸ್ವಭಾವನ ಹತ್ತು ಜನ ಹೊಗಳ್ಬೇಕು ಅಂತ. ಗುಣಾನೇ ಅಲ್ವೇನ ರಾಮು? ಹೌದೌದು, ಗುಣ 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 ಸ್ವಭಾವ. 20,000 ರೂಪಾಯಿ ಕೈ ಬಿಡ್ತೇ ಅನ್ಯಾಯ ಇವಾಗ ಆ ಬ್ಯೂಟಿ ಸ್ಪರ್ಧೆಗೆ. ಏನಂದ್ರೆ ರಾಮು, ಗುಣ ಅಂತ ನೀನು ಅವತ್ತೆ ಹೇಳ್ಬಿಟ್ಟಿದ್ರೆ ಹತ್ತು ಜನ ಯಾಕೋ 100 ಜನಗಳಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಂದು ಬಿಸಾಕ್ಬಿಡ್ತಿದ್ದೆ ನಿನ್ನ ಮುಂದೆ. ಅಯ್ಯೋ ಸ್ವಾಮಿ, ನೀವ್ಯಾಕೆ ತೊಂದ್ರೆ ತಗೋತೀರಾ? ನಿಮ್ ಮಗಳೇ ಈ ಮನೆ ಸೊಸೆ ಆಗ್ಬರ್ಬೇಕು ಅಂತ ಋಣಾನುಬಂಧ ಇದ್ರೆ ಯಾರ್ ತೋರ್ಸೋಕಾಗತ್ತೆ? ಅಯ್ಯೋ ನೀನು ಬಾಯ್ಗಟ್ಟಕ್ರೆ ಆಗ
ನನ್ನ ಬಾಯಿಗೆ ಅಷ್ಟು ಕಲ್ಸಕ್ರೆ ನಾನು ಹಾಕೋ. ಸದ್ಯಕ್ಕೆ ನುಗ್ಗೆಕಾಯಿ ಹುಳಿ ಹಾಕೊಡಿ. ನಮ್ಮ ಅಡುಗೆ ಭಟ್ರಿ ಇವತ್ತು ಬೇಯಿಸಿರೋದೇ ನುಗ್ಗೆಕಾಯಿ. ಅಲ್ಲ, ಇವರಿಗೆ ಇವತ್ತು ಯಾವ ಸಾಂಕ್ರಾಮಿಕ ರೋಗ ಹತ್ತಿದೆ ಅಂತ ಹುಚ್ಚ ನಾಯಿ ಕಚ್ಚಿದಂಗೆ ಕುರಿದಾಡ್ತಾ ಇದಾರಲ್ಲಪ್ಪ. ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ಏನಾಯ್ತು? ಆಫೀಸಿಗೆ ಲೇಟ್ ಆಯ್ತು. ಬಾಬೇಗ ಆ ಬಾಂಬೆ ಮಾರ್ವಾಡಿ ಇವತ್ತು ಬರ್ತಾ ಇದಾರ ನೀನು? ಬಾಂಬೆ ಮಾರ್ವಾಡಿ ಯಾರೋದು? ಸೇಟ್ ಧರಮದಾಸ್ ಕಣೋ. ನೀನ್ ತಾನೆ ಅವರಿಂದ ಅಡ್ವಾನ್ಸ್ ತಗೊಂಡ್ಬಂದಿದ್ಯಾ? ಇವತ್ತಿನ ಅದು ಬರ್ತೀನಿ, ನೀನು ಹೋಗು. ಬೇಗ ಬರ್ತಿದ್ದಾನೆ, ಲೇಟ್ ಮಾಡಬೇಡ. ಹಾ ಬರ್ತೀನಿ. ನಿಮ್ದು ಪ್ರಾಡಕ್ಟ್ ಬಹಳ ಚೆನ್ನಾಗಿದೆ. ಹೌದು, ಅದಕ್ಕೆ ನಿಮ್ದು ಯಜಮಾನರು ನಮ್ದೂರಿಗೆ ಬಂದಿದ್ದಾಗ ಇದಕ್ಕೆ ಡೀಲರ್ಶಿಪ್ ನಮ್ಗೆ ಕೊಡ್ಬೇಕು ಅಂತ ಹೇಳಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ. ಹೌದು ಹೇಳಿದ್ರು. ಅಂದ್ಹಾಗೆ ಎಲ್ಲಿ ನಿಮ್ದು? ನಾವು ಬರ್ತಿರ್ಬೋದು, ಎನಿ ಮೂಮೆಂಟ್ ಬರ್ಬೋದು. ಅಚ್ಛಾ, ಫೋನ್ ಮಾಡಿ ನೋಡ್ತೀನಿ ಒಂದ್ ನಿಮಿಷ. ಆಪರೇಟರ್ ಸರ್, ಪ್ರೆಸಿಡೆನ್ಸ್ ಕೊಡಿ. ಬೇಡಿ. ಹಲೋ, ಗುಡ್ ಮಾರ್ನಿಂಗ್ ಸರ್ ಜೀ. ಅರೇ ರಾಮ್ ರಾಮ್ ಭಯ್ಯಾ, ರಾಮ್ ರಾಮ್. ಆಪ್ಕೆ ಕೈಸಾ ಹೈ? ಫೈನ್. ಏನಿಸ್ತೀರ ಸರ್? ಇವ್ರ ವಿಷಯ ನಾನು ಬೆಳಗ್ಗೆನೆ ಹೇಳಿದ್ನಲ್ಲ ಸರ್. ಸಾರಿ ಸರ್ ಜೀ, ಅಡ್ವಾನ್ಸ್ ಬಂದಿದ್ದೀರಾ? ಅಡ್ವಾನ್ಸ್ ನಮ್ದು ನಿಮ್ಗೆ ಅವತ್ತೆ ಕೊಟ್ಬಿಟ್ಟಿದ್ದೀನಿ ಸರ್. ಇವ್ರು ಬಾಂಬೆ ಫ್ಲೈಟ್ ಹೊರಡ್ಬೇಕಂತೆ, ದಯವಿಟ್ಟು ಇಲ್ಲೊಂದು ಸೈನ್ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತೀರಾ? ತಗೊಳ್ಳಿ, ನಾ ಎಲ್ಲ ಚೆಕ್ ಮಾಡಿದ್ದೀನಿ. ಬರ್ತಾರೆ ಬನ್ನಿ, ನಾವು ಬರ್ತಾರೆ. ಇದು ನಮ್ದಕ್ಕೆ ಅದು? ಸಾರಿ ಭಯ್ಯ, ಸಾರಿ ನಾವು ಬರ್ತಾರೆ. ಬನ್ನಿ, ನಾವು ಬರ್ತಾರೆ. ಬನ್ನಿ. ಲೋ ರಾಮಚಂದ್ರ, ಏನೋ ನಿಂದು, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಒಳ್ಳೊಳ್ಳೆ ಬಿಸ್ನೆಸ್ ತಿಳಿಸ್ ನಾ ಮರ್ತು ಬಿಡ್ತಾ ಇದೀಯ. ಏನೋ ಮೋಹಿನಿಗೇನು ಹಿಡ್ಕೊಂಡ್ಬಿಟ್ಟಿದ್ಯೇನೋ? ಅಂಥದೇನಿಲ್ಲ ಕಣೋ. ಮತ್ತೆ ಅದು ಅದು ಯಾಕೋ ಮನಸ್ಸು ಸರಿಯಿಲ್ಲ ಕಣೋ. ಈಗ ಗೊತ್ತಾಯ್ತು ನಮ್ಮ ರಾಮಚಂದ್ರನ ಮನಸ್ಸನ್ನ ಯಾವ ಸೀತೆ ಕದ್ದು ಬಿಟ್ಟಿದ್ದಾಳೆ ಅಂತ. ಸೀತಾ, ನಿನ್ ಗೊತ್ತಿರೋಳು? ಗೊತ್ತಿಲ್ಲ ನನ್ನ ಮಗನೇ. ನಮ್ಮಿಬ್ರು ದೇಹ ಬೇರೆ ಬೇರೆ ಆದ್ರೂ ಆತ್ಮ ಒಂದೇ ಅಂತ ರೈಲ್ ಎಲ್ಲ ಬಿಟ್ಬಿಟ್ಟು ಈ ವಿಷಯ ನನ್ನಿಂದಾನೆ ಮುಚ್ಚಿದ್ದೀರಿ. ನಾಚ್ಕೋ ಬೇಡಮ್ಮ, ಒಂಚೂರು ನಾಚಿಕೆ ಇವಳು ಮಾಡ್ಲಿ. ಮೂರ್ತಿ ಬಾರ, ಕುತ್ಕೊಳ್ಳಿ. ಬೇಡ, ಕುತ್ಕೊಳ್ಳ. ಕುತ್ಕೊಳ್ಳ ಮೂರ್ತಿ. ನಾನು ಇವಳು ನೋಡ್ದಾಗಿಂದ ನನ್ ನಿದ್ರೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನನ್ ಮೈಯೆಲ್ಲ ಒಂದ್ ಥರ ಆಗ್ಬಿಟ್ಟು ಜ್ವರ ಬಂದ್ಬಿಟ್ಟಿದೆ. ಹೌದಾ? ನಾನ್ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಮೂರ್ತಿ, ಡಾಕ್ಟರ್ ಬರಕ. ಅದು ಅದು ನಾನು ನಾನು ಪ್ರೇಮ ಜ್ವರನಾ? ಯಾರ ಇವಳು? ಎಲ್ಲಿರ್ತಾಳೆ? ಏನ್ ಅವಳ ಹೆಸರು? ಇವಳ ಹೆಸರು ಸೀತಾ ಅಂತ. ಮಾವನ್ ಮಾತಾಡ ಮಲ್ಲಿಗೆ ಅರಳೆ ಮತ್ತೆ ಜಂಡೆ ಸ್ವಂತದ ಮೇಲೆ ತುಂಬಿದ ಕೊಡ ಇಟ್ಕೊಂಡ್ ಬಳಸ್ತಾ ಬಳಸ್ತಾ ನಡೀತಿದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲು. ಯಾಕೋ ಭದ್ರ, ಬೆಳಗ್ಗೆನೆ ಸಾರಾಯಿ ಶಿವಲಿಂಗನ ದರ್ಶನ ಆಗಿದೆ ಅಂತ ಕಾಣಿಸುತ್ತೆ. ಮರ್ಯಾದೆ ದಾರಿ ಬಿಡು. ದಾರಿ ಬಿಡ್ಬೇಕ ಚಿನ್ನ? ಅವತ್ತು ಮನೆ ತಾತ ಇದ್ರು ಅಂತ ನಿನ್ ಸುಮ್ನೆ ಬಿಟ್ಟಿದ್ದೀನಿ. ಇವತ್ತು ಈಗ ಇಲ್ಲೇ ನಿನ್ ಕೂತ್ಗೆ ತಾಳಿ ಬಿದ್ರು ಮೊದಲನೇ ರಾತ್ರಿ ಇಲ್ಲೇ ಮುಗಿಸ್ ಬಿಡ್ತೀನಿ. ನನ್ ತಾಳಿ ಬಿದ್ದ ತಾಳಿ ತಾಳಿ ಹೇಳ್ತೀನಿ. ಆದ್ರೆ ಯಾಕೆ ಹುಡುಗಿಗೆ ಹಿಂಸೆ ಕೊಡ್ತಾ ಇದೀಯಾ? ಅದು ನನ್ನ ಇಷ್ಟ, ಅವಳು ನನ್ನ ಮಾವನ್ ಮಗಳು. ಮಾವನ್ ಮಗಳು? ಹಾ, ಹೆಂಡತಿ ಅಲ್ವಲ್ಲ. Thank you.
ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ತಂಗಿ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದ್ರೆ ಅದು ಉಪಕಾರ ಅಲ್ಲ, ಅಣ್ಣನ ಕರ್ತವ್ಯ ಆಗುತ್ತೆ. ಏನ್ ಹುಡುಕ್ತಾ ಇದೀರಾ? ನಿಮ್ಮನ್ನ ಹುಡುಕ್ತಾ ಇದೀನಿ. ಈ ತರ ಈ ಜೋಬ ಇಷ್ಟ ಬೇಗ ಯಾವ ಜೋಬ ನೋಡ್ರಿ? ಇದ್ ನೀವೇ ತಾನೆ? ಏನ್ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಈ ಫೋಟೋ ಯಾರ ಹತ್ರ ಇತ್ತೋ ಅವ್ರ ಕಡೆಯಿಂದಾನೆ ಬಂದಿದ್ದೀನಿ. ಅಯ್ಯೋ ತಾತ, ಇವ್ರು ಅಂದ್ರೆ ಅವರು ಅಂದ್ರೆ ಅವರು ಇವರು ಅವರು ಅವರು ಇವರು ಎಲ್ಲ ಸೇರಿ ನಾನೇ ತಾತ. ನಮಸ್ಕಾರ, ತಾವ್ ಯಾರು? ನಾನು ರಾಮು ಸ್ನೇಹಿತ. ಯಾವ ರಾಮು? ಅದೇ ತಾತ, ಅವತ್ತು ಅವರು ಅವ್ರು ತಾತ. ಯಾರಮ್ಮ? ಅಯ್ಯೋ ಇವ್ರವರು. ಅವ್ರ ಅಂದ್ರೆ ಗೊತ್ತಾಗಲ್ವ ನಿಮ್ಗೆ? ಅವ್ರ ಅಂದ್ರೆ ಕಾರು. ಅವ್ರು ಚೆನ್ನಾಗಿದ್ದಾರ? ಏನ್ ಹೇಳಿ ತಾತ, ಹೇಗ್ ಹೇಳಿ? ಕೂತ್ಕೊಳಕ್ ಆಗಲ್ಲ ಅಂತಾನೆ, ನಿಂತ್ಕೊಳಕ್ ಆಗಲ್ಲ ಅಂತಾನೆ, ಎದ್ದೇಳಕ್ ಆಗಲ್ಲ, ಮಲ್ಕೊಳಕ್ ಆಗಲ್ಲ ಅಂತಾನೆ, ಊಟನೇ ಸೇರಲ್ಲ ಅಂತಾನೆ, ಮೈಯೆಲ್ಲ ಒಂಥರ ಜ್ವರ ಅಂತಾನೆ. ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಈಗ್ಲೋ ಆಗ್ಲೋ ಸುಬ್ರಹ್ಮಣ್ಯ, ನೀನೇ ಕಾಪಾಡಬೇಕಪ್ಪ. ಬೇಡಿ ಬೇಡಿ ಬಿಡಿದಿರಿ, ಪೆಟ್ಟಿಗೆಲಿರೋ ಗಿಡಮೂಲಿಕೆಯಿಂದ ಏನು ಪ್ರಯೋಜನ ಆಗಲ್ಲ. ಔಷಧಿ ಇರೋದು ಈ ಬಾಲಿಕೆ ಹತ್ರನೇ. ಅವಳಿಗೆ ಔಷಧಿ ಬಗ್ಗೆ ಏನು ಗೊತ್ತಿಲ್ಲಪ್ಪ. ಅವಳಿಗೆ ಚೆನ್ನಾಗಿ ಗೊತ್ತು ತಾತ, ರಾಮುಗೀಗ್ ಬಂದಿರೋ ರೋಗನ ಸೀತಾ ಒಬ್ಳೆ ವಾಸಿ ಮಾಡಬಹುದು. ನೀನ್ ಏನ್ ಹೇಳ್ತಾ ಇದ್ದು ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ವಿಷಯ ಇಷ್ಟೇ ತಾತ, ರಾಮು ಸೀತನ ಇಷ್ಟಪಟ್ಟಿದ್ದಾನೆ, ಮದುವೆ ಮಾಡ್ಕೋಬೇಕು ಅಂತ. ಅವನ ಗುಣದ ಬಗ್ಗೆ, ಅವನ ಮನಸ್ಸಿನ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ನಾನು ಬಂದಿರೋದು ಹೆಣ್ಣು ಕೇಳೋಕೆ. ಅದೇನೋ ಸರಿಯಪ್ಪ, ಆದ್ರೆ ನಮ್ಮ ಯೋಗ್ಯತೆ ಏನು, ಅಂತಸ್ತೇನು? ತಾತ, ಇಲ್ಲಿ ಯೋಗ್ಯತೆ ಅಂತಸ್ತು ಇದೆ ಪ್ರಶ್ನೆನೆ ಬರೋದಿಲ್ಲ. ಇದು ನಿಮ್ಮ ಮೊಮ್ಮಗಳು ಹಾಗೂ ನನ್ನ ಸ್ನೇಹಿತನ ಮನಸ್ಸಿನ ಪ್ರಶ್ನೆ, ಅವರಿಬ್ರು ಸುಖದ ಪ್ರಶ್ನೆ. ನನಗೂ ಅವಳು ಒಳ್ಳೆ ಕಡೆ ಸೇರಿ ಸಂತೋಷವಾಗಿ ಇರ್ಬೇಕು ಅನ್ನೋದೇ ಆಸೆ ಕಣವ್. ಆದ್ರೆ ಅವಳು ಒಪ್ಪಬೇಕಲ್ಲಪ್ಪ. ಏನಮ್ಮ ಇದನ್ನು ಹೆಚ್ಚಿನಮ್ಮ? ಏನು ಸೀತಾದೇವಿ ಅವರೇ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಒಪ್ಪಿಗೆ ತಾನೆ? ನೋಡಿದ ತಾತ, ನಾಚಿಕೆ ಸಮ್ಮತಿ ಲಕ್ಷಣಂ. ರಾಮು, ಯಾರು ಬಂದಿದ್ದಾರ? ರಾಮು, ರಾಮು, ಏನು ಹಗಲ್ ಗನಸ್ ಕಾಂತ ಕೂತಿದ್ದೀಯಾ? ಏನಿಲ್ಲ ಗಣ. ನಿನ್ ನೋಡಕ್ ಯಾರು ಬಂದಿದ್ದಾರೆ? ಬಾ ಮೂರ್ತಿ, ಇವತ್ತು ಯಾರು ಬಂದ್ರು ನೋಡಕ್ಕಾಗಲ್ಲ ಅಂತ ಹೇಳ್ಬಿಡು. ಲೋ, ಹಣಕಾಸಿನ ವ್ಯವಹಾರ ಅಲ್ಲ ಕಣೋ, ಬಹಳ ಮುಖ್ಯವಾದ ವ್ಯಕ್ತಿಗಳು, ನಿನ್ನ ಭವಿಷ್ಯನ ರೂಪಿಸುವಂತ ವ್ಯಕ್ತಿಗಳು. ನನ್ನ ಭವಿಷ್ಯ ನನ್ನ ಕೈಲಿದೆ. ಪ್ಲೀಸ್ ಮೂರ್ತಿ, ಲೇ ಮಿ ಅಲೋನ್ ಪ್ಲೀಸ್. ಅದೇ ನೀನ್ ಬರಲ್ಲ ಅಂತ ಹೇಳ ಅವರಿಗೆ ಹೇಳ್ಬಿಡು. ಖಂಡಿತನ? ಖಂಡಿತ. ನೀನ್ ಶಿವರ? ಆಗಲ್ಲ ಕಣ. ತಾತ, ಸೀತನ್ ಹೇಳಿ, ನಮ್ ರಾಮು. ಸೀತಾ ಬಂದಿಲ್ಲ? ಸೀತಾ ಬಂದಿಲ್ಲ, ತಾತ ಬಂದಿದ್ದ. ಅದ್ರ ಹೇಳ್ತೀನಿ ಅವರಿಗೆ, ನಮ್ ರಾಮು ಇಂಟ್ರೆಸ್ಟ್ ಇಲ್ಲ, ಮದುವೆ ಮಾಡ್ಕೋತೀನಿ. ತಾತ ಬಂದೆ, ತಾತ ತಾತ. ಯಾವ ಬಂದ್ರಿ? ಈಗ ಬಂದಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಬನ್ನಿ, ಬೇಗ ಬನ್ನಿ. ಬಂದೆ. ತಾತ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದಿರಾ? ನೀವೇ ಗಾಬರಿ ಆಗ್ತೀರಿ, ನೀವೇನು ಯೋಚನೆ ಮಾಡ್ಬಿಡಿ. ನಾನು ಹಾಗೆ ವಿಚಾರಿಸ್ಕೊಂಡಿದ್ರಿ ಅಲ್ಲೇ ತಾತ. ಊಟದ ಜೊತೆ ಬಾದಾಮಿ ಹಲ್ಲ ತಯಾರು ಮಾಡ್ತಾ ಇದ್ರಿ. ವೆರಿ ಗುಡ್, ವೆರಿ ಗುಡ್. ರಾಮು, ನಿನ್ನ ಸ್ನೇಹಿತ ವಿಷಯನೆಲ್ಲ ತಿಳಿಸ್ತಾ, ನಿನ್ನ ಅಭಿಪ್ರಾಯ ಏನಪ್ಪ? ತಾತ ಅವ್ರೆ, ತಾವ್ ಹಿರಿಯರು, ತಾವ್ ಹೇಗೆ ಹೇಳ್ತಿರೋ ಹಾಗೆ. ಅದೇ ನಮ್ದೊಂದು ಸಣ್ಣ ಕೋರಿಕೆ. ಏನ್ ಹೇಳಿ? ಮತ್ತೆ ವಿವಾಹವಾದ್ರೆ ನಮ್ಮ ಹಳ್ಳಿ ದೇವಸ್ಥಾನ ಎದುರಿನಲ್ಲೇ ನಡೀಬೇಕು ಅಂತ ನಾನು ದೇವರಲ್ಲಿ ಹರಕೆ ಹೊತ್ಕೊಂಡಿದ್ದೆ. ಸೀತಾರಾಮನ್ ಕಲ್ಯಾಣ ಎಲ್ಲಾದ್ರೇನಂತೆ, ಯಾವಾಗ ಹೇಳಿ? ಶುಭಶೀಘ್ರಂ, ಮುಂದಿನ ಗುರುವಾರ 9:30 ಶುಭ ಮುಹೂರ್ತ ಇದೆ. ತಾವು ಹೇಳಿದ್ರೆ ಲಗ್ನ ಪತ್ರಿಕೆ ಬರೆದು ಬಿಡ್ತೀನಿ. ಏನಾಗಿದೆ ನಿಂಗೆ? ಏನಾಗಿದ್ಯಾ? ಇದನ್ನ ನೋಡು, ನೋಡಿ, ಹೊಟ್ಟೆ ತುಂಬಾ ಹಾಲು ಕೊಡು, ಸಂತೋಷ ಪಡು. ಏನ್ ಇನ್ವಿಟೇಷನ್? ಸೀತಾರಾಮು. ಓ, ಇದು ಸೀತಾರಾಮು ಸಿನಿಮಾದಮ್ಮ. ಅಬ್ಬಾಯಿ ನಾಯ್ಡು, ನಾನು ಖಾತಾ ಫ್ರೆಂಡ್ಸ್, ಅವ್ರು ಕಳಿಸಿದ್ದಾರೆ. ಅಯ್ಯೋ, ಆ ಇನ್ವಿಟೇಷನ್ ಅಲ್ಲಪ್ಪ, ಇದು ನಿಮ್ಮ ಅಕ್ಕನ ಮಗ ರಾಮು ಮದ್ವೆದು. ರಾಮು ಮದುವೆ? ಯಾರು ತಂದ್ಕೊಟ್ಟಿದ್ರು ಇದನ್ನ? ಯಾರೋ ಮೂರ್ತಿ ಅಂತ. ಆ ಗುಲಾಮ ತಂದ್ಕೊಟ್ಟ. ಕ್ಷಣ ಸುಮ್ಮನಿರಲ್ಲ, ಈಗಲೇ ಈ ಮದುವೆ ನಿಲ್ಲಿಸ್ಬೇಕು. ನಿಲ್ಸು. ಈ ಪ್ಲಾನಿಂಗ್ ಮಾಸ್ಟರ್ ಪ್ಲಾನ್ ಮೇಲೆ ಸಂದೇಹ ಪಟ್ಟಿಯಾ? ಪೂರ್ವದಲ್ಲಿ ಹುಟ್ಟೋ ಸೂರ್ಯ, ಪಶ್ಚಿಮ
ಪಶ್ಚಿಮದಲ್ಲಿ ಹುಟ್ಟಬಹುದು, ಭೂಮಿ ಆಕಾಶ ಒಂದಾಗಬಹುದು, ಸಮುದ್ರವೇ ಬತ್ತಿ ಹೋಗಬಹುದು. ಆದ್ರೆ ಈ ಪ್ಲಾನಿಂಗ್ ಮಾಸ್ಟರ್ ಪ್ಲಾನ್ ಮಾತ್ರ ಫೇಲ್ ಆಗೋಕ್ ಸಾಧ್ಯವೇ ಇಲ್ಲ. ಆಗುತ್ತೆ ಯಾವಾಗ ಗೊತ್ತಾ? ಅಡ್ವಾನ್ಸ್ ಹೆಚ್ಚು ಕಡಿಮೆ ಆದಾಗ. ಏನೋ ತಪ್ಪು ಮಾಡ್ಬಿಟ್ಟೆ. ಅಡ್ವಾನ್ಸ್ ಆಗಿ ಪೂರ ಹಣನೇ ತಗೊಳ್ಳಿ. ಎಷ್ಟಿದೆ? 20,000. ಜಸ್ಟ್ 20,000 ಬಗ್ಗೆ ನೈಟ್ ಹಾಕ್ತೀನಿ ಗುರುಗಳೇ. ಹಾಕೋದ್ ಬೇಡ, ನಮ್ ರೇಟ್ ಈಗ ಎಷ್ಟಿದೆ ಅಂತ ಹೇಳು. ಕಾಲ್ ತೆಗಿಯಕ್ಕೆ 20,000. ಕೈ ಮುರಿಯಕ್ಕೆ 25,000. ಮುಖ್ಯ ಕಟ್ಟೋರ್ಸಾಕೆ 55,000. ಈಗ ಹೇಳು 20, 25, 50. 50 ಮುಂದಿನ ಬುಧವಾರ ನಿನ್ನ ದಾಯಾದಿ ಗೋವಿಂದ. ನೆಕ್ಸ್ಟ್. ಓ ಏನು ಜವರಯ್ಯ, ಇಲ್ಲಿವರೆಗೂ ಪಾದ ಬೆಳೆಸಿದ್ದು? ಹೇಗಿದೆ ನಿನ್ನ ಜಿಗಿ ಜಿಗಿ ಬಿಸ್ನೆಸ್? ಎಲ್ಲ ಗಜಿಬಿಜಿಯಾಗಿ ಜೀವನಾನೇ ಅವ್ಯವಸ್ಥೆ ಆಗಿಬಿಟ್ಟಿದೆ. ನೀನೇ ಹೀಗೆ ಹೇಳಿದ್ರೆ ಹೇಗೆ? ಏನ್ ಹೇಳಿ ಗುರುವೆ, ನನ್ನ ಮಗಳನ್ನ ನಮ್ಮ ಅಕ್ಕನ ಮಗ ರಾಮು ಕೊಟ್ಟು ಮದುವೆ ಮಾಡೋಣ ಅಂತಿದ್ದೆ. ಅವ್ನು ನೋಡಿದ್ರೆ ಯಾವ್ದೋ ಹಳ್ಳಿ ಗುಗ್ಗುರು ಮದುವೆ ಮಾಡ್ಕೊತಿದ್ದಾನೆ. ಅಂದ್ರೆ ನೀನ್ ಹೇಳ್ತಾ ಇರೋದು ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ತಾನೆ? ಹೌದು ಹೌದು. ನಮ್ಮ ರೇಟಿಗೆ ತಯಾರಾಗಿದೀಯಾ? ಓಹೋ, ತಯಾರಾಗೇ ಬಂದಿದ್ದೀನಿ. ಹುಡುಗಿ ಯಾವ ಊರ್ನವಳು? ಕೊಲ್ಲೂರು ಗ್ರಾಮದವಳು. ಕೊಲ್ಲೂರು ಗ್ರಾಮ, ಒಗ್ಗರಣೆ ಗುರುಗಳೇ. ಕೊಲ್ಲೂರು ಅಂದ್ರೆ ನಮ್ ಭದ್ರನೂರು. ಓ ನಮ್ಮ ಭದ್ರ. ಸರಿಯಾಗಿ ಬರ್ತಲ್ಲ, ವಾಡಿತೀನಿ ನೋಡು. ಭದ್ರಣ್ಣ ಭದ್ರಣ್ಣ. ಎಲ್ಲ ಒಗ್ಗರಣೆ ಇಷ್ಟು ದೂರ? ನಾನದ್ ಗೊತ್ತಿಲ್ದೆ ಅವಳು ಮದ್ವೆನ. ಬರ ಬಸ್ವ ರಂಗಲಿಂಗ ಕರ್ಕೊಂಡು ಹೋಗ. ಮದ್ವೆ ನಿಲ್ಸೋದಕ್ಕೆ? ಮದ್ವೆ ನಿಲ್ಸೋದಕ್ಕ? ಹೌದು, ಅವಳು ನನ್ನ ಮಾವನ ಮಗಳು, ಮದ್ವೆ ಆಗ್ಬೇಕಾದ್ರೆ ನಾನು. ಅಯ್ಯೋ ಬಂಕೇಶ್, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಕಣ. ನಿನ್ನ ಮೊಮ್ಮಗಳನ್ನ ಆಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ.
ಡಾಕ್ಟ್ರೆ ಮೂರ್ತಿ ಆಗಿದ್ದಾರೆ. ಡೋಂಟ್ ವರಿ ಮಿಸ್ ರಾಮು, ಪ್ರಾಣಕ್ಕೇನೋ ಅಪಾಯ ಇಲ್ಲ, ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಆದ್ರೆ ಅವರಿಗೆ ಮರದ ಕಾಲನ್ನು ಜೋಡಿಸ್ಬೇಕಾಗುತ್ತೆ. ಬೇಗ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಪರವಾಗಿಲ್ಲ, ನಾನಿರ್ತೇನೆ. ರಂಗಣ್ಣ, ಗೌರಿ, ನೀವು ಹೋಗಿ ಊಟ ಮಾಡಿ, ನಾನು ನೋಡ್ಕೋತೀನಿ. ನಿನ್ನ ಮೊದಲನೇ ಪ್ಲಾನೆ ಫುಸ್ ಅಂದೋಯ್ತಲ್ಲೋ ಪಾಪಣ್ಣ, ನಾನು ಪಾಪರ್ ಆಗ್ಬಿಟ್ನಲ್ಲೋ ಪಾಪಿ. ಮುಚ್ಚು ಬಾಯ್. ಆ ರಾಮ ಸೀತೆನ ಮದುವೆ ಆಗಿದ ಮಾತ್ರಕ್ಕೆ ನನ್ನ ಪ್ಲಾನೇ ಸರಿ ಇಲ್ಲ ಅಂತ ಹೇಳ್ತಾ ಇದೀಯಾ? ನೀನ್ ಪಾಪರ್ ಆಗಿದ್ರು, ಈ ನನ್ನ ಬ್ರೈನ್ ಇನ್ನೂ ಪಾಪರ್ ಆಗಿಲ್ಲ. ನನ್ನ ಹತ್ರ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಫೈಲ್ ಇದೆ. ಒಲೆ ಮಾಡಕ್ಕೆ, ಸಂಸಾರ ಒಡೆಯಕ್ಕೆ, ಕಿಡ್ನಾಪ್ ಮಾಡಕ್ಕೆ, ಡೈವರ್ಸ್ ಮಾಡಕ್ಕೆ, ಇಷ್ಟೇ ಅಲ್ಲ, ಹಿಂದೆ ತ್ರೇತಾಯುಗದಲ್ಲಿ ರಾಮನ್ನು ಸೀತೆಯನ್ನು ಬೇರೆ ಮಾಡಿದವರು ಯಾರು? ಈ ನಮ್ಮ ಗುರುಗಳೇ. ದ್ವಾಪರ ಯುಗದಲ್ಲಿ ಪಾಂಡವರಿಗೂ ಕೌರವರಿಗೂ ಜಗಳ ತಂದಿಟ್ಟವರು ಯಾರು? ಈ ನಮ್ಮ ಗುರುಗಳೇ. ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತ ದೇಶದ ಧರ್ಮಾಧಿಕಾರಿ ಆಗೋರು ಯಾರು? ಈ ನಮ್ಮ ಗುರುಗಳೇ. ಒಗ್ಗರಣೆ ನಮ್ಮ ಸಾಸ್ವೆ, ಸ್ವಲ್ಪ ಸುಮ್ಮನಿರ್ತೀರಾ? ಪಾಪಣ್ಣ, ಮೊದಲು ಈ ಕಲಿಯುಗದ ರಾಮ ಸೀತೆಯನ್ನು ಬೇರೆ ಮಾಡೋಕೊಂದು ಪ್ಲಾನ್ ಹುಡುಕೋ. ಒಗ್ಗರಣೆ ಗುರುಗಳೇ, ಇಮಿಡಿಯೇಟ್ ಆಗ ಸಪರೇಷನ್ ಫೈಲ್ ತಗೊಂಡ್ ಬಾ. ಸಾಸ್ವೆ ಆಯ್ತು. ಒಂದ್ ಹೆಜ್ಜೆ ಇಡು. ಮುಂಚೆ ಮುಂಚೆ ಹಾಗೆ ನಿಧಾನಾಗಿ. ಅರೇ ರೇ, ಹಾಗಂದ್ರೆ ಹೇಗೆ? ಇನ್ನೊಂದ್ಸಲ ಪ್ರಯತ್ನ ಮಾಡು. ಬಾಣ ಬಾಣ. ಪ್ರೀತಿ ವಾತ್ಸಲ್ಯ ಅಂದ್ರೆ ಇದಲ್ವೇ? ಯಾವಾಗ ಬಂದ್ರಿ ಮಾವ? ಈಗಾನೇ ಬರ್ತಾ ಇದ್ದೀನಿ ಕಣಪ್ಪ. ನನ್ನ ಅಳಿಯ ಸೊಸೆ ಸಂಸಾರನ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕಮ್ಮ ಹಾಗೆ ನೋಡ್ತಾ ಇದ್ದೀವಿ? ನಾನು ನಿನ್ನ ಗಂಡನ ಖಾಸ ಸೋದರ ಮಾವ ಕಣಪ್ಪ. ಮದುವೆ ಗಲಾಟೆಯಲ್ಲಿ ನಿನ್ನ ಮಾತಾಡ್ಸೋಕಾಗ್ಲಿಲ್ಲ ಅಷ್ಟೇ. ದೀರ್ಘ ಸುಮಂಗಲಿ ಭವ. ನಮ್ಮ ರಾಮು ಮನೆಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಒಂದ್ ಹಾಗಾಯ್ತು. ನಿಜವಾಗ್ಲೂ ನಮ್ ರಾಮು ಸೀತೆಯಂತ ಹೆಂಡತಿನ, ನಿನ್ನಂಥ ತ್ಯಾಗಮೂರ್ತಿ ಸ್ನೇಹಿತನ್ನ ಪಡೆಯೋಕೆ ಏನು ಪುಣ್ಯ ಮಾಡಿದ್ನೋ. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ. ಮೂರ್ತಿನ ಸೀತನ ಪಡೆಯೋದಿಕ್ಕೆ ಒಂದು ಜನಕ್ ಪುಣ್ಯ ಅಲ್ಲ, ಅದೆಷ್ಟು ಜನಕ್ ಪುಣ್ಯ ಮಾಡಿದ್ನೋ. ಹೋಗ್ಲಿ ಸಾಕು ಅಪ್ಪಾಜಿ, ಊಟಕ್ಕೆ ಬನ್ನಿ. ಅಪ್ಪಾಜಿ ಅಪ್ಪಾಜಿ, ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಣಮ್ಮ. ಸಾಕ್ಷಾತ್ ನನ್ನ ಮಗಳೇ ಕೂಗ್ದಂಗಾಯ್ತು. ಬರ್ತೀರಮ್ಮ. ನಡಿ ನಡಿ. ರಾಮು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡಿ. ರೂಮ್ ಹೋಗೋಣವೆ. ಬೇಡಿ, ನಾನೇ ಹೋಗ್ತೀನಿ. ಕುತ್ಕೋ ಮಾವ. ನಾ ಏನೇ ಮಾತಾಡಿದ್ರು ಮೂರ್ತಿ ಎದುರು ಇರ್ಲೇಬೇಕು. ಛೇ ಛೇ ಛೇ, ನನಗ್ ಗೊತ್ತಿಲ್ವೇನಪ್ಪ ಮೂರ್ತಿ ಸ್ವಭಾವ. ಅಪರಂಜಿ ಅಪರಂಜಿ ಮೂರ್ತಿ, ಕುತ್ಕೋ ಕುತ್ಕೋ. ರಾಮು, ವಿಷಯ ಇಷ್ಟೇ.
ನಾನೊಂದು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿದ್ದೀನಿ. ಅಂದ್ರೆ ಹಣ ಸಹಾಯ ಬೇಕಾ? ಚಿಚಿಚಿಚಿ, ಮಾವ ಅಳಿಯನ ಮಧ್ಯೆ ಹಣದ ವ್ಯವಹಾರ ಬರಲೇಬಾರ್ದಪ್ಪ, ನೋನು ತಪ್ಪಾಗುತ್ತೆ. ಮತ್ತೆ ಏನಿಲ್ಲ, ನನ್ನ ವ್ಯವಹಾರ ಮುಗಿಯೋವರೆಗೂ ನಾನು ನಿಮ್ಮನೇಲೇ ಇರಬೇಕಾಗುತ್ತೆ. ನಿಲ್ಸಿ ನಿಲ್ಸಿ ನಿಲ್ಸಿ, ಒಂದ್ ನಿಮಿಷ ನಿಲ್ಸಿ, ಯಾರು ಊಟ ಮಾಡ್ಬೇಡಿ. ಯಾಕೆ ಅಲ್ಲಿ ಗಿಲ್ಲಿ ಬಿದ್ದಿದ್ಯ? ಅಲ್ಲಿನೂ ಇಲ್ಲ ಇಲ್ಲಿನೂ ಇಲ್ಲ ಮಾವ, ಅದಕ್ಕಿಂತ ದೊಡ್ಡ ಕೊರತೆ ಮನೇಲಿ ಬಂದಿದೆ. ಅದೇನಂತ ಹೇಳುವವರೆಗೂ ನೀವ್ ಯಾರು ಊಟ ಮಾಡುವಾಗಿಲ್ಲ. ಶುರುವಾದ ತಕರಾರು ತಕರಾರಲ್ಲ ಕಣೋ, ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್. ಹೇಳಿ ಹೇಳಿ ನೋಡೋಣ. ನಾ ಹೇಳ್ತೀನಿ, ನಾ ಹೇಳ್ತೀನಿ, ನಾ ಹೇಳ್ತೀನಿ, ಇಲ್ಲ ನಾನು ಹೇಳ್ತೀನಿ. ಸೌಟ ಹೊಡಿಕೆ ನೋಡಿ, ಸರಿ ನಾನು ಹೇಳ್ತೀನಿ. ಮೂಕಾಂಬಿಕೆ ಸಂಪಿರಿ, ಹೇಳಿ. ನಾ ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಈ ಮನೆ ನನ್ನ ಮಿಡಿ ಮಾವಿನ ಕಪ್ಪಿನಕಾಯಿ ಅಷ್ಟೇ. ಹೇಳ್ಬಿಟ್ಟು ಮಹಾ, ನಾ ಹೇಳ್ತೀನಿ. ಇದೆ ನಾ ಹೇಳ ಹೇಳಿ ಹೇಳ, ನೀವು ತಕ್ಷಣ ಮದುವೆ ಆಗ್ಬೇಕು. ನೀವು ಹೇಳಿ ಮಾವ. ನಾ ಹೇಳ, ಈ ಮನೆಗೆ ಒಂದು ಕುದುರೆ ಗಾಡಿ ಬೇಕು. ನೋ ನೋ ನೋ, ಈ ಮನೆ ಒಂದು ಹೊಸ ಫಿಯೆಟ್ ಕಾರ್ ಬೇಕು. ಫಿಯೆಟ್ ಬೇಡ, ಮರ್ಸಿಡಿಸ್ ಬೇಡ ಕಣ. ನಮ್ಗೆ ಏನಾದ್ರು ಹೇಳ್ತಾ ಇದೆಯಾ ಸೀತಾದೇವಿ ಅವರೇ? ಈ ಮನೇಲಿ ಎಣ್ಣೆ ಸ್ನಾನ ಮಾಡಕ್ಕೆ ಒಂದ್ ಸೌದೆ ಒಲೆ ಇಲ್ಲ. ಎಲ್ಲೋಗತ್ತೆ ಹಳ್ಳಿ ಬುದ್ಧಿ. ಅದೇನಂತ ನೀನೆ ಹೇಳೋಣ. ಹೇಳ, ಹೇಳಿದ್ರೆ ಏನ್ ಕೊಡ್ತೀಯಾ? ನೀನ್ ಕೇಳಿದ್ ಕೊಡ್ತೀನಿ. ಖಂಡಿತ ಖಂಡಿತ ಕೊಡ್ತೀಯಾ? ಈ ಮನೆ ತುಂಬಾ ಓಡಾಡಕ್ಕೆ ಒಂದ್ ಪುಟಾಣಿ ಮಗು ಬೇಕು. ಮಾಡಿ ಮಾಡಿ, ಊಟ ಮಾಡಿ. ನೀವ್ ಹೇಳೋದೇನೋ ಕರೆಕ್ಟ್ ಯಜಮಾನ್ರೆ. ಮದ್ವೆ ಆದ್ರೆ ಮಗು ಆಗ್ಬಿಡ್ತಾ? ಮದ್ವೆ ಆದ್ಮೇಲೆ ಶಾಸ್ತ್ರ ಅಂತ ಇದೆಯಲ್ಲ, ಅದಾದ್ರೆ ತಾನೇ ಮಗು ಆಗೋದು. ಏನ್ ಹೇಳ್ತಾ ಇದ್ರ ರಂಗಣ್ಣ? ಹೌದು ಯಜಮಾನ್ರೆ, ನಿಮ್ ಕಾಲ್ ಹೋದ್ ಗಳಿಗೆಯಿಂದಾನೆ ಅವ್ರ ಸುಖ ಸಂತೋಷ ಎಲ್ಲ ಮರ್ತಿದೆ. ರಾಮನ್ ಕರ್ಕೊಂಡ್ ಬರ್ತೀನಿ. ಗೌರಿ ಸೀತಾ ಬಂದ್ ಕರ್ಕೊಂಡ್ ಬನ್ನಿ. ಗೌರಿ ಬಾರೇಲಿ, ಬೆಡ್ರೂಮ್ ಅಂದ್ರೆ ಹೀಗಿರ್ಬೇಕು. ಹೇಗಿದೆ ನೋಡ್ತಾ ಇದ್ರೆ ಒಂಥರ ಅನ್ಸುತ್ತೆ. ನಾಚಿಕೆ ಕಿಲ ಕಿಲ, ಈ ನಾಚಿಕೆ ಮೊದಲನೇ ರಾತ್ರಿ ಇದ್ದಿದ್ರೆ ಇಂಥ ಬೆಡ್ರೂಮ್ ಸಿಕ್ಕಿದ್ರೆ ನಮ್ಮ ಮಕ್ಳು ಮೊಮ್ಮಕ್ಳು ಆಗ್ತಿತ್ತೋ ಏನೋ. ಬಿಟ್ಟಿನಪ್ಪ ನಿಮ್ಮಪ್ಪ ಕೋಡವನ್ಗೆ ರಾತ್ರಿ ಇಲ್ಲಿ ಹೆಕ್ಕನ ಓಡಿಸೋದೇ ಕೆಲಸ ಆಯ್ತು. ನೋಡಿ ನೋಡಿ, ನಮ್ಮಪ್ಪನ ಸುದ್ದಿ ಎತ್ತಿದ್ರೆ ನಾನು ತುಂಬಿರಲ್ಲ. ನಿಮ್ ಯೋಗ್ತಾಗ ತಾಳಿ ಕೂಡ ನಮ್ಮಪ್ಪನೇ ಮಾಡಿಸ್ಬಿಟ್ರು. ನೀನಿರೋ ಹುಡುಗ ಅದ್ಬೇರೆ ಕೇಳು, ಹಾಗೆ ಬಾಸ್ ಬಾಂಡ್ಲಿಲ್ ಬೇಯಿಸ್ಬಿಡ್ತೀನಿ ನೋಡು. ಹೋಗಿ ಅಮ್ಮ ಕರ್ಕೊಂಬಮ್ಮ. ನೋಡಿ ಯಜಮಾನ್ರೆ, ನಮ್ಮಮ್ಮವ್ರು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಗುರ್ತೇ ಸಿಗ್ತಾ ಇಲ್ಲ. ಸೀತಾದೇವಿ ಅವರೇ, ತಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನಣ್ಣ? ಏನು ಇಲ್ಲ, ನನ್ನ ಸ್ನೇಹಿತ ಸ್ವಲ್ಪ ನಾಚ್ಕೊಂಡಿದ್ದಾನೆ ನೋಡಿ, ನರ್ವಸ್ ಟೆನ್ಷನ್ ಇಂದ ಈ ತರ ಹೊಡಿತಾ ಇದ್ದಾನೆ. ಅದಕ್ಕೆ ಇವತ್ತೊಂದ್ ರಾತ್ರಿ ತಾವು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಹೋಗೋದ್. ನಾನಲ್ಲ, ನೀವಿಬ್ರು. ನಾನು ಹೇಳಿದ್ದೀರ ನೆಪಕ ಇದೆ ಅಲ್ಲ? ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಏನಿಲ್ಲ ಅಲ್ಲಿ ಆಪಲ್ಲು, ಮೋಸಂಬಿ, ಆಮೇಲೆ ಮೈಸೂರು ಪಾಕು, ಜಿಲೇಬಿ ಎಲ್ಲ ಇಟ್ಟಿದ್ದೀನಿ. ದಯವಿಟ್ಟು ಎಲ್ಲ ತಿನ್ಬೇಕು, ವೇಸ್ಟ್ ಮಾಡಬೇಡಿ. ಹಾ ಬರ್ತೀನಿ. ಆಹಾ, ಮತ್ತೆ ಯಾಕೋ ಬಂದೆ? ಏನಿಲ್ಲ, ಬಾದಾಮಿ ಹಾಲು ಇಟ್ಟಿದ್ದೀನಿ. ಹಾಲ್ತಾನೆ ಕುಡಿತಿ, ಕುಡಿ ಹೋಗಿ ಕುಡಿ, ಆಮೇಲೆ ಕುಡಿ, ಆಮೇಲೆ ಹೋಗ್ತೀನಿ. ಕುಡಿತಿ ಹೋಗು, ಅವಳಿಗೂ ಸ್ವಲ್ಪ ಕೊಡು. ಬೆಳಗಿನ ವಂದನೆಗಳು ಅಪ್ಪ.
ನನಗಿವತ್ತು ಫ್ಯಾಕ್ಟ್ರಿ ಹೋಗೋಕೆ ಮೂಡಿಲ್ಲ, ಬಿಟ್ಬಿಡು. ಹನಿಮೂನ್ಗೂ ಹೋಗಲ್ವಾ? ಹನಿಮೂನ್ ನೋಡೋ, ನಿನ್ ಹನಿಮೂನ್ಗೆ ಎಲ್ಲ ಏರ್ಪಾಡ್ ಮಾಡಿದೀನಿ, ಹೋಟೆಲ್ ಬುಕ್ಕಿಂಗ್ ಮಾಡಿದೀನಿ, ಕಾರ್ ಬೇರೆ ಕಾಯ್ತಾ ಇದೆ, ಬೇಗ ಬೇಗ ಸೀತಮ್ಮನ್ ರೆಡಿ ಮಾಡ್ಕೊಂಡು. ಮೈಸೂರಲ್ಲಿರೋ ಲಲಿತ್ ಮಾಲ್ ಹೋಟೆಲ್ ಕೊಡಿ. ನನಗೆ ಊಟ ಬೇಡ. ಯಾಕೆ? ನೀನಿದ್ರೆ ನನಗೆ ಊಟನೂ ಬೇಡ, ನೀರು ಬೇಡ. ಇದು ಬೇರೆ. ಹಲೋ ರಾಮು ಸ್ಪೀಕಿಂಗ್. ಏನೋ ರಾಮು, ಚೆನ್ನಾಗಿದ್ಯಾ? ಹೇಗೆ ನಡೀತಾ ಇದೆ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ನೀನಾಗಿದ್ಯಾ? ಫ್ಯಾಕ್ಟ್ರಿ ಆಗಿದೆ ಸದ್ಯ, ಫ್ಯಾಕ್ಟ್ರಿ ಒಂದಿದೆ ಅಂತ ರಾಪ್ದಲ್ಲಿ ಇದೆ ಅಲ್ಲ. ಎಲ್ಲಿ ಸೀತಮ್ಮನವರು? ಹಾ ಇಲ್ಲೇ ಇದ್ದಾಳೆ, ಮಾತಾಡು. ಹೇಗಿದೆ ಎಲ್ಲ ಸೀತಮ್ಮ? ನಾನು ಹೇಳಿದ ಕೆಲಸ ಸರಿಯಾಗಿ ಮಾಡ್ತಾ ಇದ್ದೀರಾ? ಹೋಗೋಣ, ಹೇಳ್ತಾ ಇದ್ದೀನಿ. ಪಾಪ ಅಣ್ಣ ಹೋಗ್ತಾನೆ, ಬೇಗ ಹುರ್ಗು ಬೇಡ ಅಂತ. ನನ್ನ ಮಗನೇ, ನನ್ನ ಕರಡಿ ಅಂತ ಹೇಳ್ತೀಯ? ಮನೆಗೆ ಬಾನೇನು, ವಿಚಾರಿಸ್ಕೋತೀನಿ. ಹಲೋ ಯಾರು? ನಾನು ಮೂರ್ತಿ ಮಾತಾಡ್ತಾ ಇರೋದು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಅರ್ಜೆಂಟ್ ಫೋನ್ ಮಾಡಿದ್ದು? ಅದು ಫ್ಯಾಕ್ಟ್ರಿ ಪ್ರಾಡಕ್ಟ್ಸ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ, ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನೀನ್ ಬಂದ್ರೆ ಡಿಸಿಷನ್ ತಗೋಬಹುದು, ಸ್ವಲ್ಪ ಸಹಾಯ ಆಗತ್ತಮ್ಮ. ಅಲ್ಲ ಕಣೋ, ನಾನು ಇಲ್ಲದೆ ಇಷ್ಟು ದಿವಸ ನಡೆಸಿದ್ಯಾ, ಇನ್ನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡು, ಬಂದ್ಬಿಡ್ತೀನಿ. ಸರಿ, ಯಾವಾಗ ಬರ್ತೀರಾ? ಇನ್ನೊಂದು ಮೂರು ತಿಂಗಳಾಗ್ಬೋದು. ಅದು ಹಿಂಗೆ ನಮ್ಮ ಮೂರ್ತಿ, ನೀನ್ ಪದೇ ಪದೇ ಫೋನ್ ಮಾಡಿ ನನ್ನ ಮೂಡ್ನ ಹಾಳು ಮಾಡ್ಬೇಡ. ಕಳ್ಸಿದ್ದೆ ತಪ್ಪ. ಯಜಮಾನ್ರು ಯಾವಾಗ ಬರ್ತಾರಂತೆ? ಮಗು ಮಾಡ್ಕೊಂಡೇ ಬರ್ತಾರಂತೆ. ಪರವಾಗಿಲ್ಲಪ್ಪ, ಯಜಮಾನ್ರು ಹೋಗ್ತಾ ಡಬಲು ಬರ್ತಾ ಟ್ರಿಬಲು. ನೋಡಿ, ಮೊನ್ನೆ ತಾನೇ ಮದುವೆ ಆಯ್ತು ಯಜಮಾನ್ರಿಗೆ, ಆಗ್ಲೇ ಮಗು ಜೊತೆ ಬರ್ತಾರಂತೆ. ನೀವು ಇದೀರಿ ದಂಡಕ್ಕೆ. ನಮ್ ಮದ್ವೆ ಆಗಿ 6 ವರ್ಷ ಆಯ್ತು, ಇಷ್ಟು ದಿವಸ ಆದ್ರೂ ಒಂದ್ ಕೂಸಿಲ್ಲ, ಒಂದ್ ಕುನ್ನಿ ಇಲ್ಲ. ಮದುವೆ ಆಗಿ 6 ವರ್ಷ ಆಯ್ತು ಅಂತೀಯ, ತಿಂಗಳು 3 ದಿವಸ ಮೂಲೆ ಸೇರ್ಕೊತೀಯ. ಇನ್ನು ಮಕ್ಕಳಾಗೊಂದು ಎಲ್ಲಿ ಆಗತ್ತೆ? ಒಂದಿನಕ್ಕಾದ್ರೂ ವಾಂತಿ ಮಾಡಲಿಲ್ಲ, ಬೈಕೆ ಪಡಲಿಲ್ಲ. ತಪ್ಪ ನಂದ? ಹಾಗಾದ್ರೆ ತಪ್ಪ ನಂದೇ ಅಂತೀಯ? ಮತ್ತೆ ಹಾಗೆ ಮುಷ್ಟಿ ಮೇಲೆ ಕೂತಿ ಮೂಗು ನೋಡು. ಕೋಪ ಮಾಡ್ಕೋಬೇಡ ಚಿನ್ನ, ನಡಿ ರೂಪಣ. ಅಕ್ಕಿ ಹಿಟ್ಟೆ ಅಕ್ಕಿ ಹಿಟ್ಟು ನಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಯ್ತು. ಹೇಳಿ ಬನ್ನಿ ಸರ್. ಬರ ಶುಕ್ರವಾರ ದಸರಾ ಹಬ್ಬ ಬರ್ತಾ ಇದೆ. ಹೌದು, ಕಾರ್ಮಿಕರೆಲ್ಲ ಅಡ್ವಾನ್ಸ್ ಕೇಳ್ತಾ ಇದಾರೆ. ಭೀಮಣ್ಣ, ಈ ವರ್ಷ ಅಡ್ವಾನ್ಸ್ ಕೊಡಕ್ ಆಗೋದಿಲ್ಲ ಸರ್. ವರ್ಷ ವರ್ಷ ಕೊಡ್ತಾ ಇದ್ರಿ, ಈ ವರ್ಷ ಏಕಾಏಕಿ ಇಲ್ಲ ಅಂದ್ಬಿಟ್ರೆ ಯಾಕ್ ಸರ್? ಅಡ್ವಾನ್ಸ್ ಕೊಡಕ್ ಆಗಲ್ಲ ಅಂದೆ, ಬೋನಸ್ ಕೊಡಕ್ ಆಗಲ್ಲ ಅನ್ನ ಸರ್. ಭೀಮಣ್ಣ, ನಿಮ್ಮಂತ ಕಾರ್ಮಿಕರು ಹಗಲು ರಾತ್ರಿ ದುಡಿದು ನಿಯತ್ತಿಂದ ಕೆಲಸ ಮಾಡಿದಕ್ಕೆ ನಮ್ಮ ಫ್ಯಾಕ್ಟ್ರಿಗೆ ಈ ವರ್ಷ 30 ಲಕ್ಷ ರೂಪಾಯಿ ಲಾಭ ಬಂದಿದೆ. ಆ ಲಾಭ ನಿಮ್ಗೂ ಸೇರಿದ್ದು ಭೀಮಣ್ಣ, ಅದನ್ನ ಕೇಳೋಕೆ ನಿಮ್ಗೂ ಹಕ್ಕಿದೆ. ದೊಡ್ಡ ಮಾತು ಸರ್. ಯಜಮಾನ್ರು ಬರಲಿ, ಅವ್ರ ಹತ್ರ ಮಾತಾಡಿ ಕೊಡಿಸ್ತೀನಿ ಸರ್. ತುಂಬಾ ಸಂತೋಷ ಸರ್. ಸರ್, ಈ ವರ್ಷ ದಸರಾ ಹಬ್ಬನ ಭರ್ಜರಿಯಲ್ಲಿ ಮಾಡ್ಕೊತೀವಿ ಸರ್. ಮಾಡೋಣ, ಖಂಡಿತ ಮಾಡ. ಅಮ್ಮವ್ರು, ಚಿಕ್ಕ ಯಜಮಾನ್ರೆ, ಅಮ್ಮವ್ರು ದೊಡ್ಡ ಯಜಮಾನ್ರು ಬಂದ್ಬಿಟ್ರು. ಬನ್ನಿ ಬನ್ನಿ,
ಬಂದೆ ಬಂದೆ ಏನೆ ಹಗಲತ್ತೆ ಕರೀತಾ ಇದೀಯಾ ಹೊತ್ತು ಕೂತು ಇಲ್ಲೇನೆ ನಿನಗೆ ಮುಚ್ಚಿ ಬಾಯನ್ನ ಸದ್ಯ ಬಾಯಿ ಅಂದಿಲ್ಲ ನಾನು ಅಂದಿದ್ದು ದೊಡ್ಡ ಯಜಮಾನರು ಬಂದಂತ ಚಿಕ್ಕ ಯಜಮಾನ್ರನ್ನ ಕರೆದಿದ್ದು ಮನೆ ಯಜಮಾನ್ರ ಹೌದು ಅಲ್ಲಿ ನಿಲ್ಲಿ ಯಾರ ದೃಷ್ಟಿ ಬಿದ್ದಿದ್ಯೇನೋ ಒಂದ್ ನಿಮಿಷ ಬಂದ್ಬಿಡ್ತೀನಿ ಅಯ್ಯೋ ನಿನ್ನ ಏ ಯಜಮಾನ್ರು ಹೇಗಿತ್ತು ಪ್ರಯಾಣ ಎಲ್ಲ ಸುಖಕರವಾಗಿತ್ತಲ್ಲ ತುಂಬಾ ಚೆನ್ನಾಗಿತ್ತು ರಂಗಣ್ಣ ಹೋಗಿ ಲೈಫ್ ತಮ್ಮನಿ ಏ ಮೂರ್ತಿ ಒಂದ್ ನಿಮಿಷ ಇದೆ ಏನದು ಈಗ ತನ ಇಲ್ಲಿತ್ತು ಎಲ್ಲೋಯ್ತು ಏನ್ ಹುಡ್ತಾ ಇದೀಯೋ ಅದೇ ಮಗು ಹುಡುಕ್ತಾ ಇದ್ದೀನಿ ನಿಮ್ ಮಗು ಹುಡುಕ್ತಾ ಇದೀನಿ ನಮಗು ಯಾವಾಗನು ತಿಂಗಳಾಂಗಟ್ಲೆ ಹನಿಮೂನ್ ಮಾಡ್ಕೊಂಡ್ ಬಂದಿದ್ರ ಒಂದ್ ಮಗು ಮಾಡ್ಕೊಂಡ್ ಬಂದಿರ ಮೂರ್ತಿ ನಿನಗೆ ಮಗು ಅಂದ್ರೆ ತುಂಬಾ ಇಷ್ಟ ಅಲ್ಲ ಹೌದು ಒಂದ್ ಕೆಲಸ ಮಾಡ್ತೀಯಾ ಬೇಗ ಮದುವೆ ಮಾಡ್ಕೊಂಡು ಒಂದ್ ಮಗು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಮಜಾ ಏನು ಅಂತ ಬೇಡಪ್ಪ ಈ ತರ ಮದುವೆ ಮಜಾನೆ ಬೇಡ ನಮ್ಗೆ ಯಾಕೆ ಅಲ್ವಾ ಮದುವೆ ಮಾಡಕ್ ಮುಂಚೆ ನನ್ನ ಒಂದ್ ನಿಮಿಷನೂ ಬಿಟ್ಟು ಹೋಗ್ತಿರ್ಲಿಲ್ಲ ಈ ಕೊಲ್ಲೂರಿಂದ ಸೀತಾದೇವಿ ಬಂದ್ಬಿಟ್ಟಿದ್ದಾರೆ ನನ್ನನ್ನು ಮರ್ತಾ ಬಿಟ್ಟಿದ್ಯಲ್ಲೋ ತಾಯಿ ಸೀತಾದೇವಿ ಅವರೇ ತಮ್ಮನ್ನ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಹಳ್ಳಿಯವರು ಪಾಪ ಮುಗ್ದೆ ಅಂತ ಇಷ್ಟು ಕಿಲಾಡಿ ಹೆಣ್ಣು ಅಂತ ಗೊತ್ತಿರ್ಲಿಲ್ಲ ಅಷ್ಟ ಪುತ್ರ ಅಲ್ಲ ಇಪ್ಪತ್ತೆಂಟು ಪುತ್ರ ಸೌಭಾಗ್ಯ ಮೂರ್ತಿ ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ಹೇಗಿದೆ ಸದ್ಯಕ್ಕೆ ಫ್ಯಾಕ್ಟ್ರಿ ಒಂದಿದೆ ಅಂದ್ರೆ ಆಪ್ತಲ್ ಇದೆ ಅಲ್ಲ ನೋಡ ನನ್ ಕೆಲಸ ಇದೆ ಈಗ್ಲೇ ಅರ್ಜೆಂಟ್ ಆಗಿ ಒಂದ್ 5 ನಿಮಿಷ ಹೋಗಿ ಬರೋಣ ಈಗ್ಲ ನನ್ ಕೈದಾಗಲ್ಲಪ್ಪ ಯಾಕೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ ಏನ್ರಿ ನನ್ ಸ್ನೇಹಿತನಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀರಾ ಮತ್ತೆ ಆಗ ಸುಸ್ತಾಗಿರ್ಬಹುದು ಹಗಲು ರಾತ್ರಿ ಕಷ್ಟ ಪಡ್ತಾ ಇದೆಯಲ್ಲ ಪಾಪ ಅದ್ ರಾಮು ಈ ಕಷ್ಟದಲ್ಲೂ ನಾಳೆ ದಸರಾ ಹಬ್ಬ ಒಂದಿದೆ ಅಂತ ನ್ಯಾಪದಲ್ಲಿರ್ಲಿ ನಾಳೆನ ನೋಡ ಕಾರ್ಮಿಕರೆಲ್ಲ ನಿನ್ ಕೈಯಿಂದಲೇ ಬೋನಸ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ ಬೋನಸ್ ಸಿಕ್ಕಾಪಟ್ಟೆ ಲಾಭ ಬಂದಿದೆ ಕಣೋ ಹೌದಾ ಯಾಕೆ ಸೀತಾ ಅಂತ ಒಂದ್ ಲಕ್ಷ್ಮಿ ನಮ್ ಮನೆಗೆ ಬಂದಿದ್ದಾಳಲ್ಲ ಅದಕ್ಕೆ ಈ ನಮ್ಮ ಮೂರ್ತಿ ಹಾಗೂ ನಿಮ್ಮೆಲ್ಲರ ಪ್ರಾಮಾಣಿಕ ದುಡಿಮೆಯ ಕಾರಣ ನಾನು ನಿಮ್ಮೆಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಲು ಸಾಲದು ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗೆಲ್ಲರೂ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಈ ವರ್ಷದ ಬೋನಸ್ ಕೊಡಲು ನಾನು ಸಂತೋಷ ಪಡ್ತಾ ಇದ್ದೀನಿ ಕಾರ್ಮಿಕ ಬಂಧುಗಳೇ ದುಡ್ಡಿಗಿಂತ ಇಂಥ ದಣಿಗಳು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಲಾಭ ಹೆಚ್ಚಿಗೆ ಬಂದ್ರು ಅದನ್ನ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳದೆ ನಮ್ಮೆಲ್ಲರಿಗಾಗ್ತಿರೋದು ಬೇರೆ ಫ್ಯಾಕ್ಟ್ರಿ ಮಾಲೀಕರಿಗೆ ಆದರ್ಶವಾಗಲಿ ತಾಯಿ ಭುವನೇಶ್ವರಿ ಇವರ ನೂರಾರು ವರ್ಷ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಈ ಹೂನಾರಗಳನ್ನ ಹಾಕ್ತಾ ಇದ್ದೆ ತಗೋಜಿ ಏನಮ್ಮ ವಿಶೇಷ ಇವತ್ ಹಬ್ಬ ಅಲ್ವಾ ಅದಕ್ಕೆ ವರ್ಷ ಚೆನ್ನಾಗಿ ಬದುಕಿ ಬಾಳ್ಬೇಕಮ್ಮ ನಿನ್ ಕೊಡಗೈ ಗುಣನೇ ನಿನ್ ಕೊನೆಯವರೆಗೂ ಕಾಪಾಡುತ್ತಮ್ಮ ನೀರ್ ಹಾಕೊಂಡು ಎಷ್ಟು ದಿವಸ ಆಯ್ತಮ್ಮ ಮೂರ್ ತಿಂಗಳಾಯ್ತು ಗೊತ್ತಾಯ್ತು ಅಜ್ಜಿ ಅಜ್ಜಿ ಏನಾಯ್ತು ಸೀತನಿಗೆ ಏನಜ್ಜಿ ಮೂರ್ತಿ ನಾನು ಈಗ್ಲೇ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ
ಸ್ವಲ್ಪ ಗಾಬರಿ ಪಡ್ತೀರಾ? ಸೀತಮ್ಮಗೆ ಏನು ಆಗಿಲ್ಲ, ಈ ಮನೆಗೆ ಅಂಬಗಾಲಿಡ ಪುಟ್ಟ ಪಾಪ ಬರುತ್ತೆ. ಮಾಡಬಾರ್ದು ಗಂಡು ಮಗು ಹುಟ್ಟುತ್ತಲ್ಲ, ನಿನ್ ಗಂಡು ಮಗು ಹುಟ್ಟುತ್ತೆ ಅದಕ್ಕೆ ಸುಮನ್ ಅಂತ ಹೆಸರು. ಇಲ್ಲಪ್ಪ, ಗಂಡು ಮಗನೇ ಆಗುದು, ಯಾಕಂದ್ರೆ ಮನೆ ಕೀರ್ತಿ ಬೆಳಬೇಕಲ್ಲ. ಗಂಡು ಮಕ್ಕಳಾದ್ರೆ ಮನೆ ಕೀರ್ತಿ ಎಲ್ಲ ನಾಯಿ ಪಾಲಾಗ್ಬಿಡುತ್ತೆ. ಹೆಣ್ಣು ಮಕ್ಕಳೇ ವಾ, ಹೆಣ್ಣಾದ್ರೆ ತುಂಬಾ ಕಷ್ಟ ಅನ್ಬಸ್ಬೇಕಾಗುತ್ತೆ ಕಣ. ಏನು ಕಷ್ಟ ಆಗಲ್ಲ, ಹೆಣ್ಣಾಗ್ಲಿ ನನ್ ಗಂಡ ಬೇಕು. ಹೆಣ್ಣೇ ಬೇಕು ಕಣ. ಅಜ್ಜಿ ನೀವಾದ್ರೂ ಬುದ್ಧಿ ಹೇಳೋನಿಗೆ. ನೀವ್ ಯಾಕಪ್ಪ ಹೆಣ್ಣು ಗಂಡು ಅಂತ ಕಿತ್ತಾಡ್ತಿದ್ದೀರಾ? ಮಗುವಿನ ತಾಯಿಯಾಗೋ ಆಯಪ್ಪನ ಇಷ್ಟ ಏನು ಅಂತ ಕೇಳ್ಬಾರ್ದಾ? ತಾಯಿ ಸೀತಾದೇವಿ ಅವರೇ, ನಮ್ ಇಷ್ಟ ಏನು? ತಾವ್ ಏನೇನ್ ಕನಸನ್ನು ಕಾಣ್ತಾ ಇದ್ದೀರಾ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ನೋಡ್ದ ನಾಚ್ಕೊಂಡು ಹೋದ್ಲು ಅಂದ್ರೆ ಹೆಣ್ಣು ಮಗು ಆಗೋದು ಖಂಡಿತ ಅಲ್ಲ, ಗಂಡು ಮಗುನ ಆಗೋದು. ಕೇಳ್ತೀನಿ, ಹೆಣ್ಣು ಮಗು ಕಣ. ಹಲೋ
ಗುಡ್ ಮಾರ್ನಿಂಗ್, ನಾನೇ ಮೂರ್ತಿ ಮಾತಾಡ್ತಿರೋದು. ಡೆಲಿವರಿ ಬಂತ? ವೆರಿ ಗುಡ್, ನಾನೇ ಬಂದದನ್ನ ಕಲೆಕ್ಟ್ ಮಾಡ್ತೀನಿ. ಯಾಕೆ? ಓ ಐ ಸಿ ಐ ಸಿ, ಓಕೆ. ನಾನು ರಾಮನೇ ಆದಷ್ಟು ಬೇಗ ಕಳಿಸ್ತೀನಿ. ಸೇ ಯು ರಾಮು. ಮಂಗಳೂರಿಂದ ಪೈಸಾ ಅವರು ಫೋನ್ ಮಾಡಿದ್ರು. ಏನಂತೆ? ಆ ಜರ್ಮನಿಂದ ಆರ್ಡರ್ ಮಾಡಿರೋ ಎಕ್ವಿಪ್ಮೆಂಟ್ ಮಂಗಳೂರು ಪೋರ್ಟಿಗೆ ಬಂದಿದೆ. ನೀನೇ ಹೋಗಿ ಕಲೆಕ್ಟ್ ಮಾಡ್ಬೇಕು. ನೀನೇ ಹೋಗಿ ಬರ. ನಾನು ಏನು ಕೆಲಸ ಆಗಲ್ಲಪ್ಪ, ಆ ಡಾಕ್ಯುಮೆಂಟ್ಸ್ ನಿನ್ ಸಿಗ್ನೇಚರ್ ಬೇಕು. ಹೌದಾ? ಬರೋ ಹೋಗಿ ಬರ್ಲಾ. ರಾಮು, ನಮ್ ಫ್ಯಾಕ್ಟ್ರಿಲಿ 50 ಜನ ಕೆಲಸ ಇಲ್ಲದೆ ಕೂತಿದ್ದಾರೆ. ಆ ಎಕ್ವಿಪ್ಮೆಂಟ್ ಆದ್ರೂ ಬಂದ್ರೆ 50 ಜನ ಕೆಲಸ ಇರುತ್ತೆ. ಹೋಗ್ ಬನ್ರಿ, ಕೆಲಸ ಮುಖ್ಯ ಅಲ್ವಾ? ನೀನು ಹೇಳ್ಬಿಟ್ಟ್ಯಾ. ಸರಿ, ಇವತ್ತೇ ಹೋಗ್ತೀನಿ. ಥ್ಯಾಂಕ್ ಯು. ಸೀತಾದೇವಿ ಅವರೇ, ನಮ್ಮ ಪತಿದೇವ್ರ ಬಟ್ಟೆ ಪ್ಯಾಕ್ ಮಾಡಿ, ನಾನು 5 ನಿಮಿಷ ಸ್ನಾನ ಮಾಡ್ಬಿಡ್ತೀನಿ. ಸೀತಾ, ಸೀತಾ ಹೋಗ್ತೀನಿ, ಆದ್ರೆ ಒಂದು ಕಂಡೀಷನ್. ಏನು? ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎರಡೆರಡು ಸರಿ ಫೋನ್ ಮಾಡ್ತೀನಿ. ನೀನ್ ಮಾತ್ರ ಫೋನ್ ಪಕ್ಕದಲ್ಲಿ ಇರ್ಬೇಕು. ಆಗ್ಲಿ, ನೀವು ಬರೋವರೆಗೂ ಫೋನ್ ಕಂಪ್ಲೇಲೇ ಇಟ್ಕೊಂಡಿರ್ತೀನಿ. ಆದ್ರೆ ಹೋಗಕ್ ಮುಂಚೆ ಒಳ್ಳೆ ಸುದ್ದಿನೇ ತಂದಿದ್ದೀಯ ಅಜವ್ರ. ರಾಮು ಊರಿಂದ ಯಾವಾಗ ವಾಪಸ್ ಬರ್ತಾನೆ? ಕೆಲಸ ಮುಗಿಸ್ಕೊಂಡು ಬರೋಕೆ 3-4 ದಿನ ಆಗ್ಬಹುದು. ಅಂದ್ರೆ ಮನೇಲಿ ಮೂರ್ತಿ ಸೀತಾ ಇಬ್ರೆ ಇಬ್ರೆ ಬಗ್ರೇ ಹಾಕ್ತೀನಿ ಗುರುಗಳೇ. ಹಲೋ ಮೂರ್ತಿ ಹಿಯರ್. ನಾವು ಸೀತನ್ ನೆಂಟ್ರು. ಹಾ, ಏನಾಗ್ಬೇಕಾಗಿತ್ತು ಹೇಳಿ. ತಾತನ್ಗೆ ಮೈಗೆ ಹುಷಾರಿಲ್ಲ, ಸೀತನ್ನು ಅಳಿಯಂದ್ರು ನೋಡ್ಬೇಕು ಅಂತ ಹಂಬಲಿಸ್ತಿದ್ದಾರೆ. ಹೌದಾ? ರಾಮು ಊರಲ್ಲಿಲ್ಲ, ನಾನು ಸೀತಮ್ಮನ್ಗೆ ವಿಷಯ ಹೇಳ್ತೀನಿ. ಹೌದಾ? ಯೋಚನೆ ಮಾಡ್ಬೇಡ, ನಾನು ಅವ್ರಿಗೆ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಬೇಡ, ರಾಮು ಬೇರೆ ಊರಲ್ಲಿಲ್ಲ, ನೀವಿಲ್ಲೇ, ನಾನು ಹೋಗಿ ಬರ್ತೀನಿ. ಸಾಧ್ಯವಿದ್ರೆ ನಾನೇ ತಾತನ್ ಕರ್ಕೊಂಡ್ ಬರ್ತೇನೆ. ಇಲ್ಲಣ್ಣ, ನಾನು ಬಂದೇ ಬರ್ತೀನಿ. ತಾತ ನೋಡದೆ ಹೋದ್ರೆ ನನ್ ಮನಸ್ಸು ಸಮಾಧಾನನೇ ಆಗಲ್ಲ. ಸರಿ ಬಾ. ರಂಗಣ್ಣ, ಯಜಮಾನ್ರ ಫೋನ್ ಮಾಡಿದ್ರೆ ಮೂರ್ತಿ ಅಣ್ಣನ ಜೊತೆ ತಾತ ನೋಡಕ್ ಹೋಗಿದ್ದೀನಿ ಅಂತ ಹೇಳು. ಸರಿ, ಬರ್ತೀನಿ. ಸುಮ್ನೆ ರಸ್ತೆ ಮಧ್ಯದಲ್ಲಿ ಕಲ್ಲಿಡ್ತಾರೆ, ಮಾಡಕ್ ಬೇರೆ ಕೆಲಸ ಇಲ್ಲ, ರೋಡ್ ಬ್ಲಾಕ್ ಮಾಡೋದು. ನಿನ್ ಭಾರ ಇರ್ಬೇಡಮ್ಮ, ಹೋಗು. ಹೌದು, ಸ್ವಲ್ಪ ಸೀತಾ ಫೋನ್ ಕೊಡಿ. ಸೀತಮ್ಮರು ತಾತನಿಗೇನೋ ಮೈಯಲ್ಲಿ ಹುಷಾರಿಲ್ಲ ಅಂತ ಅವರು ಮೂರ್ತಿಯವರು ಹಳ್ಳಿಗೆ ಹೋದ್ರು ನೋಡ್ಕೊಂಬರಕ್ಕೆ ಅಂತ. ಅಷ್ಟೇ ಅಷ್ಟೇ ಅಷ್ಟೇ. ರಾಮು, 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 ಬಾರಪ್ಪ ಬಾ. ಅಂತ ನೀವು ಹುಷಾರಾಗಿದ್ದೀರಾ? ನಾನು ಏನಾಗಿದ್ದೆಪ್ಪ, ಚೆನ್ನಾಗಿದ್ದೀನಿ. ಮತ್ತೆ ಮತ್ತೆ ನೀವು ತುಂಬಾ ಸೀರಿಯಸ್ ಆಗಿದ್ದೀರಂತ ಸೀತಾಮೂರ್ತಿ ನಿಮ್ಮ ನೋಡಕ್ ಬಂದ್ರಂತೆ. ನನಗೇನೂ ಆಗಿಲ್ಲ, ನಾನು ನೋಡಕ್ ಯಾರು ಬರಲೂ ಇಲ್ವಲ್ಲ. ನಾ ಹಳ್ಳಿ ಹೋಗಿದ್ದೆ, ಅಲ್ಲಿ ತಾತ ಚೆನ್ನಾಗಿದ್ದಾರೆ, ಅವ್ರಲ್ಲಿಗೂ ಬಂದಿರುವಂತೆ. ಇನ್ ಎಲ್ಲಿ ಹೋದ್ರು ಏನಾಯ್ತು, ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಯಾಕಮ್ಮ ಮಾತಾಡಿ,
ಏನು ಮಾತಾಡ್ಲಪ್ಪ, ನಮ್ಮ ಮನತನದ ಮರ್ಯಾದೆನೆ ಹಾಳು ಮಾಡಿಬಿಟ್ರು. ನಾನೇನು ಕೇಳಿದ್ರು ನೀವು ಹೇಳ್ತಾ ಇದ್ರಲ್ಲ. ಸರಿಯಾದ ಮಾತೆ ಹೇಳ್ತಿದ್ದೀನಿ ಕಣು. ಜಲಾಶೋತ್ಸಿ ನೀರು ತಗೊಂಬ, ಕುಲಾಶೋತ್ಸಿ ಹೆಣ್ ತಗೊಂಬ ಅಂತ ಹಿರಿಯರು ಹೇಳಿದ. ಮೊದಲಿಂದ ಅನುಮಾನ ಆಯ್ತು, ಇವತ್ತದ ನಿಜ ಆಗೋಯ್ತು. ನಿಜ ಏನ್ ಹೇಳ್ತಾ ಇದೀರಾ? ಆತನ ಮೈ ಹುಷಾರಿಲ್ಲ ಅಂತ ನೆಪ ಮಾಡಿಕೊಂಡು ನೀನು ಹೋದ ಆಗ್ಲಿಂದ ನಿನ್ನ ಸೀತಾ ಮೂರ್ತಿ ಆ ಟಿವಿನಲ್ಲಿ ಚಕ್ಕಂದ ಆಡ್ತಾ ಇದಾರಂತಪ್ಪ. ನನ್ನನ್ನ ನೀನ್ ಏನ್ ಮಾಡಿದ್ರು ಪರವಾಗಿಲ್ಲ ಕಣಪ್ಪ, ಆದ್ರೆ ನಮ್ಮ ಅಕ್ಕನ ಮನೆಯ ಮರ್ಯಾದೆ ಹಾಳಾಗೋದ್ ಮಾತ್ರ ನಂಗೆ ಕೇಳಿ ಸಹಿಸೋಕಾಗೋಲ್ಲ ಕಣ. ಅದಕ್ಕೆ ನಿಜ ಹೇಳಿಬಿಟ್ಟೆ. ರಾಮು, ನೀನು ಬೆಳ್ಳಿಗಿರೋದನ್ನೆಲ್ಲ ಹಾಲು ಅಂತ ನಂಬೋ ಸ್ವಭಾವ ತೋಣಪ್ಪ. ಮಾವ ಹೇಳಿದೀಗ್ಲೆ ನಿಮ್ ಮಾತು ಸುಳ್ಳಾದ್ರೆ ನಿಮ್ಮನ್ನಲ್ಲೇ ಸಿಗದು ತೋಳ ಕಟ್ಬಿಡ್ತೀನಿ. ನೋಡ್ಕೊಂಡು ಹೋಗೋಣ ಅಂತ ಬಂದ್ರ ಅವಳು ಆ ಕುಂಟ ಮೂರ್ತಿ ಜೊತೆ ಮನೆ ಬಿಟ್ಟು ಎಲ್ಲೋ ಓಡ್ ಹೋದ್ಲು. ಏನ್ ಹೇಳ್ತಾ ಇದ್ದೀರಿ ನೀವು? ನಿಜಾನೇ ಹೇಳ್ತಾ ಇರೋದು. ನಾನು ಅವತ್ತೇ ಬಡ್ಕೊಂಡೆ ರಾಮುಗೆ, ನಿಮ್ಮಂತ ಕೀಳು ಮನುಷ್ಯರ ಸಂಬಂಧ ಬೇಡಪ್ಪ ಅಂತ. ಈಗ ನೋಡಿ, ನಮ್ಮ ಮನೆತನದ ಗೌರವಾನೆ ಮಣ್ಣು ಪಾಲು ಮಾಡಿಬಿಟ್ಲು ನಿಮ್ಮ ಮೊಮ್ಮಗಳು. ನಿಮ್ಮಂತ ನೀಚರ ಸವಾಸ ಮಾಡಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಸಿಕ್ಕ. ಇನ್ನೂ ಏನ್ರಿ ನೋಡ್ತಾ ನಿಂತಿದ್ದೀರ? ಹೋಗ್ರಿ ಹೋಗ್ರಿ ಆಚೆ. ರೋಡ್ ಬ್ಲಾಕ್ ಖಂಡಿತ ಏನೋ ಅನಾಹುತ ಆಗಿದೆ. ಮೊದಲು ಮನೆ ಹೋಗೋಣ. ರಾಮು, ನಿನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗಿದೆ ಅಂತ ನಂಗೆ ಗೊತ್ತು ಕಣಪ್ಪ. ಅದಕ್ಕೆ ನಿನ್ನ ಮನಸ್ಸಮಾಧಾನಕ್ಕೆ ಸ್ವಲ್ಪ ಶಾಂತಿ ಸಿಗೋದಕ್ಕೆ
ಇದನ್ನು ಕೊಂಚ ಕುಡಿಯಪ್ಪ, ಕುಡಿ ಕುಡಿ, ಕುಡಿದ್ರೆ ಮನಸ್ಸಿಗೆ ನೆಮ್ಮದಿಗೆ ಸಿಗುತ್ತೆ ಕಣಪ್ಪ, ಕುಡಿ ಕುಡಿ ಕುಡಿ. ಅಲ್ಲ ಒಂದ್ಸಲ ಈ ಮನೆ ಹೊಟ್ಟು ದಾಡ್ದವ್ರಿಗೆ ಮತ್ತೆ ಈ ಮನೆ ಜಾಗ ಇಲ್ಲ. ನೋಡಿ ತಾತ ನೋಡ್ಕೊಂಡ್ ಬರೋಣ ಅಂತ ನಾನು ಅಣ್ಣ ಹೋಗ್ತಾ ಇದ್ರೆ ಯಾರೋ ನಮ್ಮನ್ ದಾರಿನ ಅಡ್ಡ ಹಾಕಿದ್ರು. ಹೌದೌದು, ದಾರಿಗೆ ಅಡ್ಡ ಹಾಕಿದ್ರು, ಟಿವಿ ಕರ್ಕೊಂಡೋದ್ರು, ಅಲ್ಲಿ ನಿಮ್ಮಿಬ್ಬರಿಗೂ ಚಕ್ಕಂದಾಡೋದಕ್ಕೆ ಅವಕಾಶ ಮಾಡ್ಕೊಟ್ರು. ಅಲ್ಲ ಈ ನಿಮ್ ಕಟ್ಕತೆನ ನಾನ್ ನಂಬೇಕು, ಎಷ್ಟು ದಿಢೀರ್ತೆ ನಿಮ್ ರಾಷ್ಟ್ರೀಲೆ. ಇವತ್ತೇನಾಗಿದೆ ನಿಮ್ಗೆ, ನಾನ್ ಹೇಳೋದು ಪೂರ್ತಿ ಕೇಳಿ. ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ, ನಿನ್ ಹಾಳು ಮುಖ ತೋರಿಸ್ಬೇಡ. ಅಣ್ಣ ಅಣ್ಣ ಅಂತ ಹೇಳ್ಕೊಂಡು ಸರ್ಸ ಆಡ್ತಿದ್ಯಲ್ಲ, ಈ ನಿನ್ ಮೂರ್ತಿ ಕರ್ಕೊಂಡು ಹೊರಟೋಗು. ಇಲ್ಲ ರಾಮು, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣ, ಬಹಳ ತಪ್ಪು ತಿಳ್ಕೊಂಡಿದ್ಯಾ. ನೋಡು ಶಟ್ ಅಪ್. ಲೇ ಮೂರ್ತಿ, ನಾನು ನಿನ್ಗೆ ಅನ್ಯಾಯ ಮಾಡಿದ್ನು, ನನ್ ಇನ್ನೊಂದು ಪ್ರಾಣ ನೀನೊಂದು ಕೊಡಿದ್ದಲ್ಲೋ, ನನ್ನ ಈ ಮನೇಲಿ ಜವಾನ ಆಗಿರ್ಬೇಕಾಗಿ ನಿನಗೆ ಒಂದು ಅಂತಸ್ತು ಒಂದು ಸ್ಥಾನ ಮಾಡ್ಕೊಟ್ಟಲ್ಲೋ. ಲೈ ನೀನು ಶೂರ್ಪಣಕಿನ ಮದುವೆ ಮಾಡ್ಕೋದಿ ಅಂತ ಹೇಳ್ತಿದ್ರೆ ನಾನ್ ಬೇಡ ಅಂತಿದ್ದೀನೋ? ಹೆಸರು ನನ್ನ ಗಂಡ ಅಂತ ಮಾಡಿ ತಂಗಿ ತಂಗಿ ಅಂತ ನಂಬಿಸಿ ನನ್ನ ಕುತ್ತಿಗೆ ಕುಯ್ಬಿಟ್ಟಲ್ಲೋ. ಯಾವ ಬಾಯಿಂದ ಇದೆಯಲ್ಲ ಹೇಳ್ತಾ ಇದೀಯ ರಾಮು? ನನಗೂ ಸೀತಂಗೂ ಸಂಬಂಧ ಇದೆ ಅಂತ ಹೇಳೋದಕ್ಕೆ ನಿನ್ ಮನ್ಸಾದ್ರೂ ಹೇಗ ಬಂತು? ನಿನ್ನಂತ ಸ್ನೇಹಿತ ಇಂಥ ನಡತಿಗೆ ಬಿಡ್ತಾ ಇದೀಯ ರಾಮು. ನೋಡು ತಾಳ್ಮೆ ತಗೋ, ನೀನ್ ತಿಳಿದ ಹಾಗೆ ನೀಚ್ ಹೆಂಗ್ ಸಲ್ಲ ಕಣೋ ಸೀತ. ಆಹ ಮಹಾಪತಿವ್ರತೆ, ಬೀದಿ ನಾಯಿನ ತಗೊಂಡ್ ಬಂದು ಸಿಂಹಾಸನ ಕೂರಿಸಿದ್ದಕ್ಕೆ ನನಗ್ ಸಿಕ್ಕ ತಕ್ಕ ಪ್ರತಿಫಲ ಇದು. ಈ ಮನೆ ದೀಪ ಬೆಳಗೋ ದೇವತಿ ಅನ್ಕೊಂಡಿದ್ದೆ, ದೇವದಾಸಿ ಅನ್ಕೊಂಡ್ರಲ್ಲ. ಹೋಗಿ ಅದಾಗೆ, ನೀವು ನನ್ ಕಣ್ ಮುಂದೆ ಇದ್ರೆ ನಾನೇನ್ ಅನಾಥ ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ನಿಮ್ಮಂತ ನೀಚಿನ ಸಾಯಿಸಿ ನನ್ನ ಈ ಕೈಗಳನ್ನ ಅಪವಿತ್ರ ಮಾಡ್ಬೇಕು ಬದಲು ಹೊಟ್ಟೋಗೆ. ಏನು ಅಂದ್ರೆ ನೀವು ನಂಬಿದ್ದೆ ನಿಜ ಅಂತ ತಿಳ್ಕೊಂಡಿದ್ರೆ ನಮ್ಮಿಬ್ಬರನ್ನ ಸಾಯಿಸ್ಬಿಡಿ, ಆದ್ರೆ ದೇವ್ರಂತ ಅಣ್ಣಂಗೂ ನಂಗೂ ಸಂಬಂಧ ಕಟ್ಬೇಡಿ. ನಿಮಗ್ ಬರೀ ಬೇಡಿ ಯಜಮಾನ್ರೆ, ನೀವು ಕಳಿಸಿರೋದು ಬರೀ ಸೀತಮ್ ನನ್ನಲ್ಲ, ಈ ಮನೆ ಭಾಗ್ಯಲಕ್ಷ್ಮಿನೇ ಕಳಿಸಿದ್ರಿ. ಆದ್ರೂ ಕಣ್ಣ ತೊಳ್ಸಿ ಅಮ್ಮವ್ರು ಈಗಿರೋ ಸ್ಥಿತಿನಲ್ಲಿ ಹೋಗಿ ಹೊಟ್ಟೋಗಿ ಒಳಗಡೆ. ನಾವೀಗ ಇಲ್ಲಿದ್ದೇ ಪ್ರಯೋಜನ ಇಲ್ಲ, ಯಾರೋ ಅವ್ನ ಮನಸ್ಸನ್ನ ಕೆಡಿಸ್ಬಿಟ್ಟಿದ್ದಾರೆ. ಈಗ ನಾವು ಏನ್ ಹೇಳಿದ್ರು ಅವನ್ ಕೇಳೋ ಸ್ಥಿತಿ ಇಲ್ಲ. ಕಾಲ ಸರದಂತೆ ಅವನ್ ಮನ್ಸು ಸರಿ ಹೋಗುತ್ತೆ, ನಿಜ ಏನಂತ ಗೊತ್ತಾಗತ್ತೆ. ನೀನೇನ್ ಯೋಚನೆ ಮಾಡ್ಬೇಡಮ್ಮ, ನಾನೇ ನೋಡ್ಕೋತೀನಮ್ಮ. ನನಗೆ ನನ್ನ ಕಾಲಿಲ್ದೆ ಇರ್ಬೋದಮ್ಮ, ಆದ್ರೂ ಈ ಕೈ ಘಟ್ಬುಟ್ಟಾಗಿದೆ ನೋಡು, ಕೈ ಘಟ್ಬುಟ್ಟಾಗಿದೆ. ನಾನ್ ನಿನ್ ಸಾಕ್ತೀನಮ್ಮ ಪಪ್ಪ ನನ್ ಜೊತೆ. ತಾಳಿ ಕಟ್ಟಿದ ಗಂಡಾನೆ ನನ್ನ ನಡತೆ ಬಗ್ಗೆ ಸಂಶಯ ಪಟ್ರು, ಈಗ ನಾವಿಬ್ರು ಒಟ್ಟಿಗಿದ್ರೆ ಊರಿನ ಜನ ಸುಮ್ಮನೆ ಇರ್ತಾರ? ಬೇಡ, ನನ್ ಪಾಡಿಗೆ ನನ್ ಬಿಟ್ಬಿಡು. ಈ ಸ್ಥಿತಿ ಎಲ್ಲ ಬಾಹೋಗ್ತೀರ? ಈಗ ನನಗ್ ದಿಕ್ಕಿರೋದು ಅಂದ್ರೆ ತಾತ ಒಬ್ರೆ, ಅವ್ರ ಹತ್ರನೇ ಹೋಗ್ತೀನಿ. ಋಣಾನು ಬಂದ ಇದ್ರೆ ಮತ್ತೆ ಸಿಕ್ಕೋಣ. ಅಣ್ಣ, ಮುಂದಿನ ಜನ್ಮದಲ್ಲಾದ್ರೂ ನಿನ್ನ ಒಡ ಹುಟ್ಟಿದ ತಂಗಿ ಆಗೋ ಭಾಗ್ಯ ದೇವ್ರು ನನಗ್ ಕೊಡ್ಲಿ ಅಣ್ಣ.
ನಾವು ಮುಖ ಇಟ್ಕೊಂಡು ನೀನಿಲ್ಲಿ ಬಂದೆ. ಇನ್ನು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಟು ಹೋಗು. ನನ್ನ ತಾತ ಅಂತ ಕರೆಯಲು ಯೋಗ್ಯತೆ ನಿನಗಿಲ್ಲ. ಅವರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ನೀವು ನನ್ನ ತಪ್ಪು ತಿಳ್ಕೊಳ್ಳದ? ಈಗ ತಿಳ್ಕೊಂಡೆ ನಾನು ಮಾಡಿದ ತಪ್ಪು ಏನು ಅಂತ. ಚಿಕ್ಕಂದಿನಲ್ಲಿಯೇ ತಪ್ಪಲಿಯಾದ ನಿನ್ನ ಮುತ್ತಿನಿಂದ ಸಾಕಿ ಸಲಹಿ ಬೆಳೆಸಿದ್ದಕ್ಕೆ ನೀನು ಕೊಟ್ಟ ಪ್ರತಿಫಲ ಇದೇನಾ? ಇನ್ನೊಂದು ಕ್ಷಣವೂ ನನ್ನ ಕಣ್ಣು ಮುಂದೆ ಹೇಳ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನೇನು ತಪ್ಪು ಮಾಡಿಲ್ಲ. ನೀವು ನನ್ನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳು ತಾತ, ಸುಳ್ಳು. ಸುಳ್ಳ? ನನಗೆ ಹುಷಾರಿಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿದ್ದ ಸುಳ್ಳ. ಮೂರ್ತಿ ಜೊತೆಯಲ್ಲಿ ಎರಡು ದಿವಸ ಬೇರೆ ಕಡೆ ಇದ್ದಿದ್ದ ಸುಳ್ಳ. ತಾತ, ಅದು ಹಂಗಾದಂತ ಗಂಡನಿಗೆ ದ್ರೋಹ ಬಗೆಯೋದಕ್ಕೆ ನಿನಗೆ ಮನಸ್ಸಾಗ ಹೇಗೆ ಬಂತು? ದೇವರು ಈ ವಯಸ್ಸಲ್ಲಿ ತನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟ? ಈ ಊರಿನಲ್ಲಿ ನಾನು ನಾಲ್ಕು ದಿನ ಮುಂದೆ ತಲೆ ಎತ್ತಿ ಹೇಗೆ ತಿರುಗಲಿ, ಹೇಗೆ ತಿರುಗಲಿ? ಹೊರಟೋಗು, ಹೊರಟೋಗು, ಹೊರಟೋಗು. ಪಾಪ ಇಷ್ಟು ವರ್ಷ ಮರ್ಯಾದೆಯಿಂದ ಬರುತ್ತ ಸೀತಾ ಮಾಡಿದ ಅವಮಾನ ತಡ್ಕೊಳ್ಳಕ್ಕಾಗದೆ ಎದೆ ಹೊಡ್ಕೊಂಡು ಸತ್ತ. ಇಂಥವ್ರು ಇಂಥ ಮಮ್ಮಲ್ಲಿ ಹುಟ್ಟಬಾರ್ದಾಗಿತ್ತು ಶೇಟ್ರ. ಇವಳು ನಮ್ಮ ಊರಿನ ಮರ್ಯಾದೆನೆ ಹಾಳು ಮಾಡಿದ್ಲು. ನಿಮ್ ತಾತನ್ ಸುಟ್ಟಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಎಲ್ಲಾದ್ರೂ ಊರ್ ಬಿಟ್ಟು ಹಾಳಾಗೋಗು. ಇಂಥ ಹೆಣ್ಮಗ ನಮ್ಮ ಊರ್ನಾಗಿದ್ರೆ ನಮ್ಮೂರ್ ಹೆಣ್ಮಕ್ಳು ಮಾನ್ಮ ಹೊರಗಡೆ ಓಡಾಡಕ್ಕಾಗಲ್ಲ. ಬದ್ರಮ್ಮ ಹೋಗಣ. ತಾತ, ನನ್ನ ಊರಿನ ಜನಾನೇ ನನ್ನ ನಂಬಲಿಲ್ಲ. ಆಮೇಲೆ ನಾನು ಬದುಕಿದ್ದೇನ್ ಪ್ರಯೋಜನ? ನಾನು ಯಾರಿಗೋಸ್ಕರ ಬದುಕಬೇಕು? ಇನ್ನ ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಏನ್ ಕೆಲಸ ಮಾಡ್ತಾ ಇದ್ದ? ಸತ್ತು ಏನ್ ಸಾಧಿಸ್ತೀಯ? ನಿನಗಾಗಲ್ದೇ ಇದ್ರು ನಿನ್ನ ಹೊಟ್ಟೆಯಲ್ಲಿರೋ ಮಗುಗೋಸ್ಕರನಾದ್ರೂ ನೀನು ಬದುಕಿರ್ಲೇಬೇಕು. ಬದುಕಿ ನೀನು ನಿರ್ದೋಷಿ ಅಂತ ನಿರೂಪಿಸ್ಲೇಬೇಕು. ಹೇಳು, ನಮ್ಮನ್ನ ಯಾರು ಕರ್ಕೊಂಡ್ ಬಂದಿದ್ರು? ಯಾಕೆ ಒಳಗಡೆ ಕೂಡ ಹಾಕಿದ್ರು? ನನ್ಗೆ ಗೊತ್ತಿಲ್ಲ ಸರ್, ನಾನು ಇವತ್ತೇ ಡ್ಯೂಟಿಗೆ ಬಂದಿದ್ದು. ಇದಕ್ ಮುಂಚೆ ಡ್ಯೂಟಿಗೆ ಇದ್ದವ್ರು ಬಿಟ್ಟು ಹೊರಟೋದ್ರು. ನಿಜ ಹೇಳ್ತಾ ಇದೆಯಾ ಅಥವಾ ಸಾಯಿಸ್ಬಿಡ್ಲ? ನಿಜನೇ ಸರ್. ಸಾರಿ, ನನ್ ಕ್ಷಮಿಸಿ. ಈ ವರ್ಷದ ಬೋನಸ್ ಕೊಟ್ಟಿಲ್ಲ, ಸ್ಟ್ರೈಕ್ ಮಾಡಿ ತಗೊಳ್ಳೋಣ, ನಡೆಯೋ. ತಾಳಿ ತಾಳಿ, ತಾಳಿದವನೇ ಬಾರಿ ಏನಪ್ಪ, ಈ ವರ್ಷ ಬೋನಸ್ ಸಿಕ್ಕಿಲ್ಲ ಅಂತೇಳಿ ನಾವು ಮುಸ್ಕರ ಹಾಕೋದು ಬೇಡ. ಈ ಫ್ಯಾಕ್ಟ್ರಿ ತಂಪಾದ ಪಾನೀಯನ ಲಕ್ಷಾಂತರ ಜನ ಮೆಚ್ಕೊಂಡಿದ್ದಾರೆ. ನಮ್ಮ ದುಡ್ಡು ತಂದಿಂದ ಅವ್ರ ಸುಖ ಕಲಿಯೋದು ಬೇಡ. ನಾವು ಇಷ್ಟವಂತ ಕಾರ್ಮಿಕರಾಗಿ ಮಾಡ್ಬೇಕಾದ ಕೆಲಸ ಏನ್ ಗೊತ್ತಾ? ಈ ಫ್ಯಾಕ್ಟ್ರಿನ ಆ ಗುಳ್ಳೆನಲ್ಲಿ ಜವರ ಇದಾನಲ್ಲ, ಅವನ್ ಕೈಗೆ ಸಿಕ್ಕದಾಗ ನೋಡ್ಕೋಬೇಕು. ನಾವು ಒಗ್ಗಟ್ಟಾಗಿದ್ರೆ ಅವನೇನು ಮಾಡಕ್ ಆಗಲ್ಲ. ಇವತ್ತಲ್ಲ ನಾಳೆ ನಮ್ಮಿಬ್ಬರು ಯಜಮಾನ್ ಒಂದಾಗ್ತಾರೆ. ಅವ್ರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಕಾಪಾಡ್ಕೋಬೇಕಾದ ನಮ್ ಕರ್ತವ್ಯ. ಕೆಲಸ ಮಾಡಿ, ಕೆಲಸ ಮಾಡಿ. ಹಾ,
ಯಾರು ನೀನು? ನಾನು ಪ್ರಿಯಾ. ಪ್ರಿಯಾ? ಯಾವ ಪ್ರಿಯಾ? ನಿಮ್ ಸೋದರಿ ಮಾವನ ಮಗಳು. ನಿಮ್ ಪ್ರಿಯಾ? ನಾನು ಪ್ರಿಯಾ. ಓಹ್, ನೌ ಐ ರಿಮೆಂಬರ್. ಬ್ಯೂಟಿ ಕ್ವೀನ್ ಪ್ರಿಯಾ. ಯಾವಾಗ ಬಂದ? ಇವತ್ತೇ. ಬೆಳಿಗ್ಗೆ ತಾನೇ ಬಂದು ನಾನೇ ಕರೆದೆ ಕಣಪ್ಪ. ನಿನ್ ಯೋಗಕ್ಷೇಮ ನೋಡ್ಕೋಬೇಕಲ್ಲ. ಇಷ್ಟು ದೊಡ್ಡ ಮನೆಗೆ ಒಂದ್ ಹೆಣ್ಣು ಅಂತ ಇರ್ಬೇಡವೆ. ಹೆಣ್ಣು ಮಾವ, ಈ ಪ್ರಪಂಚದಲ್ಲಿ ಯಾವ ಹೆಣ್ಣನ್ನು ನಂಬಾರ್ದು, ಹಾಗೆ ಯಾವ ಆತ್ಮೀಯ ಸ್ನೇಹಿತನು ನಂಬಾರ್ದು. ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ನೀಡ್ ಅಂತ ಅದನ್ನು ಹುಚ್ಚ ಬರ್ದ. ಇದು ನೀವು ನಂಬ್ತೀರಾ? ಇಂಪಾಸಿಬಲ್. ನಾನದನ್ನು ನಂಬಲ್ಲ. ನಾನು ಯಾವ ಹೆಣ್ಣನ್ನು ನಂಬಲ್ಲ, ಯಾವ ಸ್ನೇಹಿತರು ನಂಬಲ್ಲ. ಐ ಡೋಂಟ್ ಬಿಲೀವ್ ಎನಿ ಬ್ಲಡ್ ಫ್ರೆಂಡ್. ಅದ್ಬೇಡ, ಅವನು ಕುಡಿದ ಜ್ಞಾನದಲ್ಲಿ ಏನೇನೋ ಒದರ್ತಾ ಇದ್ದಾನೆ. ನಾಳೆ ಸರ ಹೋಗ್ಬಿಡ್ತಾನೆ. ನೀನ್ ತಾಳ್ಮೆ ತನ್ಕೊಮ್ಮ. ನಿಧಾನವಾಗಿ ಬಲೆ ಬೀಸ್ತಾ ಇದ್ದೀನಿ ಮೀನು. ಇವತ್ತಲ್ಲ ನಾಳೆ ಬಲೆಗೆ ಬೀಳಲೇಬೇಕು. ಅಡಿಗೆ ಭಟ್ಟ ರಂಗಣ್ಣ ನಿನ್ ಮನೇನೇ ದೋಚ್ತಾ ಇದ್ದಾನೆ. ನಾನೇನಾದ್ರು ಹೇಳಕ್ ಹೋದ್ರೆ ನನ್ನೇ ಬೈದಾನೆ. ಈ ಮನೆಗೆ ಯಜಮಾನ ನೀನ ಅವನ? ಅಷ್ಟು ಕೋಪ್ಬಿಟ್ಟಿದಾನ. ತಗೊಳ್ಳಿ, ಇದು ನನ್ನ ಸಂಪಾದನೆ ಹಣ, ಇಟ್ಕೊಳ್ಳಿ. ಅಮ್ಮನಿಗೆ ಸ್ಥಿತಿಲಿ ಖರ್ಚಿಗೆ ಬೇಕಾಗುತ್ತೆ. ತಗೊಳ್ಳಿ ಅಜ್ಜಿ. ರಂಗಣ್ಣ, ಇದೇನ್ ಧರ್ಮ ಛತ್ರ ಕೆಟ್ಟೋಯ್ತಾನೋ? ಬೀದಿಲ್ ಹೋಗೋರ್ಗೆಲ್ಲ ದಾನ ಧರ್ಮ ಮಾಡಕ್ಕೆ ನಮ್ ಪಾಲಿನ ಅನ್ನ ನಾವ್ ಯಾರ್ಗಾರು ಕೊಡ್ತೀವಿ? ಇದನ್ ಕೇಳಕ್ ನೀವ್ಯಾರು? ನನ್ ಮಾವ ಇದ್ಮೇಲೆಲ್ಲ ಅವ್ರು ಹೇಳ್ದಾಗ ಕೇಳ್ಬೇಕು. ದಯವಿಟ್ಟು ನನ್ ಮಾತು ಕೇಳಿ. ಈಗಲೂ ಕಾಲ ಮಿಂತಿಲ್ಲ. ಏನು ತಪ್ಪು ಮಾಡ್ದಿರೋ
ಸೀತಮ್ಮನವ್ರನ್ನು ಮೂರ್ತಿಯವ್ರನ್ನು ಮನೆಗೆ ಕರ್ಕೊಂಡ್ ಬನ್ನಿ. ಇಂಥ ಮನೆ ಹಾಡ ಮಾತು ಕೇಳ್ಕೊಂಡು ಹಾಳಾಗ್ಬೇಡಿ ಯಜಮಾನ್ರೆ. ನಿಮ್ ಮನೆ ಹೋಗ್ತಿರೋದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನನಗ ಬುದ್ಧಿ ಎಲ್ಲ ಬರ್ತೀಯನೋ ಬೇಡ. ರಾಮು, ಇಂಥ ಜುಜುಬಿ ಜನಗಳ ಜೊತೆ ನೀನ್ ಯಾಕಪ್ಪ ಮಾತಾಡೋಕ್ ಹೋಗ್ತಿ? ಒಳಗಡೆ ಹೋಗಪ್ಪ ಪ್ರಿಯ, ಬನ್ನಿ ಯಜಮಾನ್ರೆ. ರಾಮು ಹೇಳಿದ್ ಕೇಳಿಸ್ಲಿಲ್ಲ, ಹೊರಟು ಹೋಗ್ತಿರೋ? ಹೋಗ್ತೀನೋ? ನೋ ನೋ. ಏನು ನಿನ್ನಂತ ಕಾಕ ಹಿಡಿದವರಿಗೆ ಅನ್ನ ಬೇಯಿಸಿ ಹಾಕೋದಕ್ಕಿಂತ ಫುಟ್ಪಾತ್ ಮೇಲೆ ಇಡ್ಲಿ ಹೊಡೆ ಮಾಡ್ಕೊಂಡು ಸ್ವಾಭಿಮಾನದಿಂದ ಬರ್ತೀನಿ. ನನ್ನ ಬೈಯಂಗ ಅದೇನೋ, ಇನ್ನೊಂದ್ ಸಾರಿ ಬೈಯಿ. ನಾವ್ ಯಾಕೋ ಬಯ್ಯನ? ನೀನ್ ಅಯೋಗ್ಯ ಅಂತ ಗೊತ್ತು, ನೀನ್ ಮನೆ ಹಾಳ ಅಂತ ಗೊತ್ತು. ಅದಕ್ಕೆ ನಾವು ಬೈಯಲ್ಲೋ ಚೆನ್ನಾಗಿ ತಿಳ್ಕೊ. ಭೂಮಿ ಉಳೋನ್ಗೂ ಅನ್ನ ಬೇಯಿಸೋನ್ಗೂ ಈ ಜಗತ್ತಲ್ಲಿ ಎಲ್ಲಿ ಹೋದ್ರು ಜಾಗ ಇದೆ. ಜಾಗ ಇದೆ ಅಲ್ವಾ? ಕಟ್ಟು ಗಂಟು ಮುಟ ಕಟ್ತೀನೋ? ಕಟ್ತೀನಿ. ನಾನು ಈ ಮನೆಗೆ ಬಂದು ಇಷ್ಟು ವರ್ಷ ಆಯ್ತು, ಬರೀ ಸಾರು ಹುಳಿ ಅಂತ ಇದ್ದೆ. ನೀನು ಬಂದು ಎರಡು ದಿವಸದಲ್ಲಿ ಸಂಸಾರಕ್ಕೆ ಹುಳಿ ಇಂದ್ಬಿಟ್ಟಲ್ಲ. ನಾನು ಸೌಟ್ ಹಿಡಿದನು, ಎಲ್ಲಿ ಬೇಕಾದ್ರೂ ಭಯ ಇಲ್ಲದೆ ಬದುಕಲ್ಲೆ. ನೀನ್ ಈ ಮನೆ ಬಿಟ್ಟು ಹೊರಗಡೆ ಬಾ, ಒಂದು ಹುಚ್ಚು ನಾಯಿ ನೀನು ಕೂಸ್ತೋಡಲ್ಲ. ಹುಚ್ಚು ನಾಯಿ ಒತ್ತೆ ಅಂದ್ರೆ ಆಂಬ್ಯುಲೆನ್ಸ್ ವ್ಯಾನ್ ಬರುತ್ತೆ ನೋಡ್ಕೊ. ನಾವೇನಾದ್ರು ತಿನ್ಸ್ ಒತ್ತೆ ಕಾರ್ಪೊರೇಷನ್ ವ್ಯಾನ್ ಬರ್ಬೇಕು. ಏನ್ ತಿಳ್ಕೊಂಡಿದ್ಯಾ ನೀನು? ಇವ್ರ ಹತ್ರ ಏನ್ ಮಾತು? ಅಜ್ಜಿ, ಆಗಿದ್ದನ್ನೆಲ್ಲ ಮರ್ತು ಬಿಡ್ಬೇಕು. ಮುಂದೇನ್ ಮಾಡ್ತೀವಿ ಅದ್ರ ಯೋಚನೆ ಮಾಡ್ಬೇಕು. ನೋಡಿ, ಈ ಹಣ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಸೀತಂಗಾಗ ಒಳ್ಳೆ ತಿಂಡಿ ಪೌಷ್ಟಿಕವಾದ ಆಹಾರ ಕೊಡಿಸಿ. ನಾನು ಆವಾಗ ಅವಾಗ ಬಂದು ದುಡ್ಡು ಕೊಡ್ತಾನೆ ಇರ್ತೀನಿ. ನೋಡಿ, ಯಾವ ಕಾರಣಕ್ಕೂ ನಾನು ಹಣ ಕೊಟ್ಟಿದ್ದೀನಿ ಅಂತ ಸೀತಂಗ್ ಗೊತ್ತಾಗ್ಬಾರ್ದು. ಅಜ್ಜಿ, ಸೀತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಬುದ್ಧಿ. ತುಂಬಾ ಅಪಾಯ ಸ್ಥಿತಿಯಲ್ಲಿದೆಯಾ ಜವರಯ್ಯ? ಸೀತಾ ಈಗ ತುಂಬಾ ಗರ್ಭಿಣಿ ಅಂತ ಹೇಳ್ತಾ ಇದೀಯ. ಅಂದ್ಮೇಲೆ ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು ರಾಮು ಆಸ್ತಿಗೆ ಹಕ್ಕುದಾರ, ರೈಟ್? ನಾನು ನನ್ನ ಮಗಳನ್ನು ಬಿಟ್ಟು ಅವ್ರ ಆಸ್ತಿಗೆ ಬೇರೆ ಹಕ್ಕದಾರರು ಯಾರು ಇರಬಾರ್ದು. ಅದು ನೀನೇ ಏನಾದ್ರು ದಾರಿ ತೋರ್ಸೋ ಪಾಪಣ್ಣ. ಪಾಪಣ್ಣ, ಪಾಪಿ ನೀನೇ ಗತಿ ಕಾಣಿಸ್ತೀನಿ. ಆದ್ರೆ ಒಂದ್ ಕಂಡೀಷನ್. ಏನು? ಏನು? ನಿನಗ್ ಸಿಗೋ ಪೂರ್ಣ ಆಸ್ತಿಲಿ ನನಗರ್ಧ ಭಾಗ ಕೊಟ್ರೇನೆ ಮುಂದಿನ ಪ್ಲಾನ್. ಅದ್ರಲ್ಲಿ ಅನುಮಾನವೇ ಬೇಡ. ನನಗರ್ಧ ವಗ್ರನೆ ಆಗ್ತೀನಿ. ಗುರುಗಳೇ, ನಮ್ಗೆ ಯಾವ ಫೈಲ್ ಬೇಕೀಗ? ಮರ್ಡರ್ ಫೈಲ್. ಬರಬಾರ್ದು, ಹೋಗಪ್ಪ.
ಸೀತಮ್ಮಂಗಿನ ಜ್ಞಾನ ಬಂದಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗಬೇಕು. ಡಾಕ್ಟ್ರೆ ಹೇಗಿದ್ದಾರೆ? ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಹೊತ್ತಿನಲ್ಲಿ ಜ್ಞಾನ ಬಂದಿರುತ್ತೆ, ಗಾಬರಿ ಪಡುವಂತದ್ದೇನಿಲ್ಲ. ಒಂದ್ ಗಂಡು ಒಂದ್ ಹೆಣ್ಣು ಬಹಳ ಮುದ್ದಾಗಿವೆ ಅಲ್ಲ. ಇಬ್ರು ಗಂಡು ಮಕ್ಕಳಾಗಿದ್ದಿದ್ರೆ ಲವಕುಶ ಅಂತ ಹೆಸರಿಡ್ಬೋದಾಗೆ. ಈಗೇನಿಡೋಣ? ರಾಮಚಂದ್ರನೆ ಕೇಳಬೇಕು. ಸೀತಮ್ಮ ನೀನು ನಿಜವಾಗ್ಲು ಪುಣ್ಯವಂತೆ ಕಣಮ್ಮ. ಇಲ್ಲಣ್ಣ, ನಾನ್ ಪಾಪಿ, ಆವತ್ತು ನಿನ್ ಜೊತೆ ಬರಲ್ಲ, ನೀನ್ ಹೊರಟು ಹೋಗುವಂತೆ. ಆದ್ರೆ ಇವತ್ತು ನೀನಾಗೆ ನನ್ನ ಹುಡ್ಕೊಂಡ್ ಬಂದು ನನ್ನ ಈ ಮಕ್ಕಳನ್ನ ಕಾಪಾಡ್ದೆ. ಇಲ್ದಿದ್ರೆ ನಮ್ ಗತಿ ಏನಾಗ್ತಿತ್ತು? ನೀನು ದೇವ್ರಣ್ಣ, ದೇವ್ರು. ಸುಮ್ ಸುಮ್ನೆ ಏನೇನೋ ಹೇಳಿ ಆಯಾಸ ಮಾಡ್ಕೋಬೇಡ ಸೀತಮ್ಮ, ರೆಸ್ಟ್ ತಗೋ. ಬೇಗ ಹೋಗಿ ಅವಳಿ ಜವಳಿ ಹುಟ್ಟಿರೋ ಸುದ್ದಿನ ಅವ್ರಿಗೆ ತಿಳಿಸೋಣ. ಈಗ್ಲೇ ಬೇಡ ಸೀತಮ್ಮ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ನಾವೇ ಈ ಮಕ್ಕಳನ್ನ ಅವನ ಹತ್ರ ಕರ್ಕೊಂಡು ಹೋಗೋಣ. ಈ ಮುದ್ದಾದ ಮಕ್ಕಳ ಮುಖ ನೋಡಾದ್ರೂ ಅವನ್ ಮನ್ಸು ಕರ್ಗೋಗತ್ತೆ, ಖಂಡಿತ ಕರ್ಗೋಗತ್ತೆ. ನೀವೆಲ್ಲ ಮತ್ತೆ ಒಂದಾಗ್ತೀರಾ ಸೀತಮ್ಮ? ಅದನ್ನ ನಾನು ಕಣ್ಣು ತುಂಬಾ ನೋಡ್ಬೇಕು, ಸಂತೋಷ ಪಡಬೇಕು. ನಾನು ಕಾಯ್ತಾ ಇರೋದು ಆ ಕ್ಷಣಕ್ಕೆ ಸೀತಮ್ಮ, ಆ ಕ್ಷಣಕ್ಕೆ. ಈ ಸರ್ತಿ ಕೊಡಲ್ಲ, ಕೊಟ್ಟು ಕೊಟ್ಟು ಸಾಕಾಯ್ತು. ಅದ್ಯಾಗ ವಸೂಲಿ ಮಾಡ್ಬೇಕು ಅಂತ ನಂಗೆ ಗೊತ್ತು ಕಣಮ್ಮ. ಎಲ್ಲಿ ಎಲ್ಲಿ ರಾಮ 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 ರಾಮ. ಸರಿ ತಗೋ, ಇದೇ ಕೊನೆ ಸಾರ್ತಿ, ಇನ್ ಕೊಡಲ್ಲ ಹೋಗೋ. ಅದನ್ನ ನೀನ್ ಹೇಳೋದು ಅಲ್ಲ, ನನ್ ಕೇಳೋದು ಅಲ್ಲ. ನನ್ನ ಪ್ರಾರಬ್ಧ ಕರ್ಮ ಕಣಮ್ಮ. ಸರಿಯಮ್ಮ, ಹೊಟ್ಟೆ ಹಸಿದಿದೆ, ಊಟ ಹಾಕು. ಏನಪ್ಪ ನೀವು ಇಂಥ ದೊಡ್ಡ ಮನೇಲಿ ಒಬ್ಬ ಅಡಿಗೆಯವನ್ ಕೂಡ ಇಲ್ಲ ಅಂದ್ರೆ ನಾಚಿ ಕೇಳು. ಏನ್ ಮಾಡೋದಮ್ಮ, ಯಾವ ಅಡಿಗೆಯವ್ರು ಬಂದ್ರು ಎರಡು ದಿನದ ಮೇಲೆ ಈ ಮನೇಲಿ ಇರೋಲ್ಲ, ಓಡ್ ಹೋಗ್ತಾರೆ. ಹೋಗ್ದೆ ಏನಪ್ಪ ಮಾಡ್ತಾರೆ, ದಿನ ನುಗ್ಗೆಕಾಯಿ ಹುಳಿನ ತಿಂದು ತಿಂದು ತಲೆ ಬಿಸಿಯಾಗಿ ಓಡ್ ಹೋಗ್ತಾರೆ. ಇನ್ಮೇಲೆ ನೋ ನುಗ್ಗೆಕಾಯಿ, ಓನ್ಲಿ ಬದನೆಕಾಯಿ. ನಾಳೆ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಬಿಡಿ, ಅಡಿಗೆಯವರು ಬೇಕಾಗಿದ್ದಾರೆ ಅಂತ. ಇವತ್ತೆ ಲಾಸ್ಟ್ ಡೇ ನುಗ್ಗೆಕಾಯಿ. ನಿನ್ನ ಸ್ನೇಹಿತ ಕುಂಟು ಮೂರ್ತಿ ಮಕ್ಕಳು ಹೇಗಿವೆ ಅಂತ ನೋಡ್ತಿದ್ಯಾ? ಇನ್ನೂ ಯಾಕಿಲ್ಲ ನಿಂತಿದೆ? ರಾಮು ಹೇಳಿ ಕೇಳಿಸ್ಲಿಲ್ಲ? ನಾವು ಬಾಯಿ ಇಟ್ಕೊಂಡು ನನ್ನ ಅಪ್ಪಾಜಿನ ಕರೀತಿ, ಈ ಬೀಡೆಗಳನ್ನ ಕಟ್ಕೊಂಡು ಹೋಗಾದ ಸರಿ ಆದ್ರೆ.
ನನಗೆ ಇವಳಲ್ಲಿ ಕೋಪವೇನೋ ಸೊಗಸಾದ ಸಂಸಾರ ಅನುರಾಗ ಆಧಾರ ಸಂತೋಷ ಸಾಗರದಿ ತೇಲಾಡಿದರು ಸೊಗಸಾದ ಸಂಸಾರ ಅನುರಾಗ ಆಧಾರ ಸಂತೋಷ ಸಾಗರದಿ ತೇಲಾಡಿದರು ಸಂಶಯದ ಸಿಡಿಲು ಮಾಡಿ ನಾ ಹೇಳ್ದೆ ಅಂತ ಹೇಳ್ಬಿಟ್ಟು ನಮ್ ಕ್ಲಾರ್ಕ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಸರಿ ಅಮ್ಮ, ಬಹಳ ಉಪಕಾರ. ನಮಸ್ತೆ ಮಾಡಿ. ನಮಸ್ಕಾರ. ಬರ್ತೀವಮ್ಮ. ಬನ್ನಿ. ಅದು ಉಷ್ಣಾನೋ ಪಿತ್ತಾನೋ ಆಗಿರ್ಬೋದು. ಒಕ್ಕುಟ್ಟು ನಿನ್ಗೆ ಮೈ ಸರಿ ಇಲ್ಲ ಅಂತ ಕಾಣ್ತದೆ. ಎರಡು ದಿನ ರೆಸ್ಟ್ ತಗೊಳ್ಳು. ಇದಕ್ಕೆಲ್ಲ ರೆಸ್ಟ್ ತಗೊಂಡ್ರೆ ಈ ಕೆಲಸ ಎಲ್ಲ ಯಾರೋ ನನ್ನ ತಾತ ಮಾಡ್ತಾರ? ಏನೂ ಆಗಿಲ್ಲ, ಬಾ ಕೂತ್ಕೋ. ಕಿಟ್ಟಿ,
ಸುಮನ್ ಯಾಕಣ್ಣ ಇಷ್ಟೊತ್ತಾಯ್ತು? ಏನಿಲ್ಲ, ಮಕ್ಕಳಿಗೋಸ್ಕರ ಈ ಸ್ಕೂಲಿಗೆ ಬುಕ್ಸ್, ಬ್ಯಾಗ್, ಈ ಡ್ರೆಸ್ ಎಲ್ಲ ತರಬೇಕಾಗಿತ್ತಲ್ಲ ಅದಕ್ಕೆ. ಕೈಕಾಲ್ ತೊಳ್ಕೊಂಡು ಊಟ ಬಾಣ. ತುಂಬಾ ವೀಕ್ ಆಗಿದ್ದಾರೆ, ಮೈಯಲ್ಲಿ ರಕ್ತನೂ ಕಡಿಮೆ ಇದೆ. ಇವ್ರಿಗೆ ಸರಿಯಾಗಿ ಔಷಧಿ ಉಪಚಾರ ಮಾಡದೆ ಹೋದ್ರೆ ಉಳಿಯೋದ್ ಕಷ್ಟ. ಇವ್ರು ಪೂರ ವಾಸಿ ಆಗ್ಬೇಕು ಅಂದ್ರೆ ಸುಮಾರು 500 ರೂಪಾಯಿ ಖರ್ಚಾಗುತ್ತೆ. ಮೊದ್ಲು ನಮ್ಮ ಅಣ್ಣ ಹುಷಾರಾದ್ರೆ ಸಾಕು. ನಾನು ಹೇಗಾದ್ರೂ ಮಾಡಿ ಅಷ್ಟು ದುಡ್ಡು ತಂದ್ಕೊಡ್ತೀನಿ ಡಾಕ್ಟ್ರೆ. ನಿಂತು ನಿಂತು ನನ್ನ ಕಾಲೇ ಬಿದ್ದೋಯ್ತು. ಇಲ್ಲಿ ಸಿಟಿ ಬಸ್ ನಿಂತು ನಿಂತು ನನ್ನ ನಡನೆ ಬಿದ್ದೋಯ್ತು. ಇನ್ನು 2 ಮೈಲಿ ತಾನೆ, ನಡ್ಕೊಂಡು ಹೋಗೋಣ ನಡಿ. ಇಷ್ಟೊಂದು ಲಗೇಜ್ ಇಟ್ಕೊಂಡು ಹೇಗ್ರಿ ಹೋಗೋದು? ಒಂದು ಆಟೋ ಹಿಡೀರಿ, ಹೋಗೋಣ. ನಾನೇನ್ ಕುಬೇರನ್ ಮೊಮ್ಮಗ, ಆಟೋದಲ್ಲಿ ಹೋಗೋಕೆ? ಪೈಸ್ ಪೈಸೆಗೂ ಲೆಕ್ಕ ಹಾಕ್ತಿರಲ್ರಿ, ಒಂದ್ ದಿವಸ ಆದ್ರೂ ಆಟೋ ಖರ್ಚು ಮಾಡಿ. ನಿಮ್ಮಪ್ಪ ಬಂಡಿಗಟ್ಟೆ ಬಂಗಾರ ಕೊಟ್ಟವ ನೋಡು ಖರ್ಚು ಮಾಡೋದಿಕ್ಕೆ. ನಮ್ಮ ಅಪ್ಪನ ವಿಷಯ ತನಕ ಬರಬೇಡಿ ನೀವು. ನಾನ್ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ತಲೆ ಇಲ್ಲ. ಹ್ಮ್, ರೆಡಿ ರೆಡಿ. ಇವೆಲ್ಲ ನಾವ್ ಎತ್ಕೊಂಡ್ಬರ್ತೀವಿ ಸರ್. ನೀವ ನೋಡಕ್ ಸೊಟ್ಟದ ಇದ್ಯಾ? ದುಡ್ಡಿಗೆ ಸೊಟ್ಟದನೋ ಇಲ್ಲ, ನೀವ್ ಓಡ್ತಿರನೋ? ನಮ್ಗೆ ಅಭ್ಯಾಸ ಇದೆ ಸರ್, ಇಂತ ಬೇಕಾದಷ್ಟು ಕೆಲಸ ಮಾಡ್ತೀವಿ ಸರ್. ಅಲ್ವೇನ ಸುಮಾ? ಹೌದು ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾನ್ ಕೊಟ್ಟಷ್ಟು ತಗೋಬೇಕು. ಆಯ್ತು ಸರ್. ಸರಿ. ಮಾಡಿರೋ ಕೆಲ್ಸಕ್ಕೆ ಕೂಲಿ ಬರಕ್ಕೆ ಹಸುಬಳು ಅಂತ ಕಾಣ್ತದೆ ನೋಡೋ. ಇವತ್ತಿನ ಕೂಲಿ ತಗೊಂಡು ಹೋಗು, ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ. ತುಂಬಾ ಕಷ್ಟ, ನೀನ್ ಕಷ್ಟ ಸುಖ ಕಟ್ಕೊಂಡು ನಮ್ಗೇನಮ್ಮ ಆಗ್ಬೇಕು? ನಮ್ ಕೆಲ್ಸನೇ ನಮ್ಗೆ ಮುಖ್ಯ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಯಜಮಾನರು ನಮಗ್ ಬೈತಾರೆ. ಹೋಗೋಗು, ಬೇರೆ ಕೆಲ್ಸ ನೋಡ್ಕೊಂಡು ಹೋಗು. ಸುಮ್ನೆ ನಮ್ ಪ್ರಾಣ ತಿನ್ನಕ್ ಬಂದ್ಬಿಡ್ತಾರೆ, ಕೆಲ್ಸ ಬರೋದಿಲ್ಲ ಮಾಡೋದಿಲ್ಲ. ಏನಮ್ಮ ಬೆಳಿಗ್ಗೆಯಿಂದ ಹಾಗೆ ಕುಳಿತಿದ್ಯಾ? ಬೇಗ ಬೇಗ ಕೆಲ್ಸ ಮಾಡಮ್ಮ. ಏನಪ್ಪ ಯಾವ್ದಾದ್ರು ಕೆಲ್ಸ ಇದ್ರೆ ಕೊಡಿ. ಚೌಟ್ ಮೆಣಸಿನ್ಕಾಯಿ ಎಷ್ಟು ಇದ್ದೀರಾ? ಏನ್ ಕೆಲ್ಸ ಮಾಡ್ತೀರಾ ನೀವು? ಕಸ ಗುಡಿಸ್ತೀನಿ ಸರ್, ನಾ ಪೊಟ್ಲ ಕಟ್ತೀನಿ ಸರ್. ಅಯ್ಯೋ ಕೆಲ್ಸ ಖಾಲಿ ಇಲ್ಲ, ಹೋಗ್ರಪ್ಪ ಹೋಗಿ ಸರ್. ಹೇಗಾದ್ರೂ ಮಾಡಿ ಕೆಲ್ಸ ಕೊಡಿ ಸರ್, ನಮ್ ಮಾವನ್ಗೆ ಔಷಧಿ ತರಕ್ಕೆ ದುಡ್ಡಿಲ್ಲ ಸರ್. ಹಾ ಹೇಳಿ, ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಮ್ ತಲೆ ಬಿಸಿನೇ ನಮ್ಗೆ ಕೆಲ್ಸ ಅಂತ ಕೆಲ್ಸ. ಹೋಗ್ರಯ್ಯ ಹೋಗಿ ಸರ್. ಹೇಗಾದ್ರೂ ಮಾಡಿ ಹೋಗ್ರಿ, ಹೇಳಿ ಅರ್ಥ ಆಗ್ಲಿಲ್ಲ ಹೋಗಿ. ನೀವು ಹೋಗೋಣ. ದೇವ್ರೆ ನಮ್ ಮಾವನ್ಗೆ ಬೇಗ ವಾಸಿ ಮಾಡು. ನೀನು ನಮ್ ದುಡ್ಡನ್ನು ಕೊಡ್ಸ್ಲಿಲ್ಲ, ಕೆಲ್ಸನೂ ಕೊಡ್ಸ್ಲಿಲ್ಲ. ನಮ್ ಮಾವ ಹುಷಾರಾಗೋದಿಕ್ಕೆ 500 ರೂಪಾಯಿ ಬೇಕಂತೆ, ನೀನೇ ದಾರಿ ತೋರ್ಸಪ್ಪ.
ಜನರ ಮನದಲ್ಲೇ ಇರುವ ಜೀವನದಲ್ಲಿ ಯಾವತ್ತೋ ಎರಡು ಬಿದ್ದೋ ಬಿಟ್ಟಿದ್ದೀನಿ. ಅದಿಲ್ಲ ನಿಮ್ ಹೆಸರೇನು? ವೆರಿ ಗುಡ್. ನಿಮ್ ಹೆಸರಷ್ಟೇ ಮುದ್ದಾಗಿದ್ದೀರ. ಮಕ್ಕಳ ನನಗೊಂದು ಸಹಾಯ ಮಾಡ್ತೀರಾ? ನನ್ನ ನನ್ನ ಕಾರವರೆಗೂ ಕರ್ಕೊಂಡು ಬಿಡ್ತೀರಾ? ಬನ್ನಿ ಅಂಕಲ್. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. Thank you, my kid. Uncle. ನಮಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಕೆಲಸ ಇದ್ರೆ ಕೊಡಿ. ಕೆಲಸ? ನೀವೇನಪ್ಪ ಕೆಲಸ ಮಾಡ್ತೀರಾ? ನಾನು ಕಾರ್ ತೊಳಿತೀನಿ. ಮನೆ ಕೆಲಸ ಮಾಡ್ತೀನಿ. ಅಂತ ಕೆಲಸ ಏನಪ್ಪ ಬಂದಿರೋದು? ಅಂಕಲ್, ನಮ್ಮ ಮಾವನ ಆಸ್ಪತ್ರೆಗೆ ಸೇರಿದ್ದೀವಿ. ಡಾಕ್ಟ್ರು 500 ರೂಪಾಯಿ ಬೇಕು ಅಂತಿದ್ದಾರೆ. ನಮ್ಮ ಹತ್ರ 200 ರೂಪಾಯಿ ಮಾತ್ರ ಇದೆ. ಇನ್ನು 300 ರೂಪಾಯಿ ಬೇಕು. ಯೋಚನೆ ಮಾಡ್ಬೇಡಿ, ನಾನು ಕೊಡ್ತೀನಿ.
ಸರ್ಗಳೇ ದೇವರು ನಿಮ್ಮ ಅವ್ರಿಗೆ ಒಳ್ಳೇದು ಮಾಡಲಿ. ಅಳ್ಬೇಡ ಮರಿ, ಅಳ್ಬೇಡ. ನಿಮ್ಮ ಮಾವ ಬೇಗ ಹುಷಾರಾಗ್ಬಿಡ್ತಾರೆ. ಬೇಗ ಹುಷಾರಾಗಲ್ಲ ಅಂತನಾ? ಡಾಕ್ಟರ್ ಅಲ್ಲಿ ಹೇಳಿದ್ದಾರೆ ಇವನ್ ಬೇಗ ಮನೆ ಕಟ್ಬಿಡ್ತಾರಂತೆ. ಮಕ್ಕಳು, ನನಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾ ಇದ್ದೀರ ಸುಮಾ. ಇಷ್ಟೊಂದ್ ದುಡ್ಡು ಹ್ಯಾಗ ಸಂಪಾದನೆ ಮಾಡಿದ್ರಿ? ಸಂಪಾದನೆ ಮಾಡಿದ್ವಿ ಆಮೇಲೆ ಯಾರೋ ಪುಣ್ಯಾತ್ಮರು ತುಂಬಾ ದುಡ್ಡು ಕೊಟ್ರು. ನನಗೋಸ್ಕರ ಬೀದಿ ಬೀದಿ ಅಲಿತಾ ಇದ್ದೀರಲ್ಲ, ನನ್ನ ಬಗ್ಗೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಇಲ್ಲ ನನ್ನ ರಾಜ, ಇಲ್ಲ ನನ್ನ ದೇವ್ ನಿಮ್ಗೆ ಎಂತ ಪರಿಸ್ಥಿತಿ ತಂದಮ್ಮ, ನೀವು ನನ್ನ ಹೋಟೆಲ್ ಕೆಲಸ ಮಾಡುದೆ? ಈ ಹೋಟೆಲ್ ನಿಮ್ದ? ತುಂಬಾ ಸಂತೋಷ. ಆ ದೇವ್ ನಿಮ್ಮನ್ನು ಚೆನ್ನಾಗಿದ್ದೇಳಿ. ಹೌದು, ನೀವು ಯಾಕೆ ಮನೆ ಬಿಟ್ಟು ಬಂದ್ರಿ? ಅಮ್ಮ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಭಾಗ್ಯಲಕ್ಷ್ಮಿನೇ ಮನೆಯಿಂದ ಹೊರಗಟ್ಟಿದ್ದೀನಿ. ಆ ಮನೆ ನಮ್ಗೇನಮ್ಮ ಕೆಲಸ? ಅಯ್ಯಯ್ಯೋ, ನೀವಾದ್ರೂ ಆ ಮನೇಲಿ ಇದ್ದಿದ್ರೆ ಅವ್ರ ಯೋಗಕ್ಷೇಮ ನೋಡ್ಕೋತೀರಾ ಅಂತ ಎಷ್ಟೋ ನೆಮ್ಮದಿ ಆಗಿದೆ. ಈಗ ಅವ್ರು ಹೇಗಿದ್ದಾರೋ, ಎಷ್ಟು ಹಿಂಸೆ ಪಡ್ತಿದ್ದಾರೋ. ಅವ್ರು ಎಷ್ಟು ಕಷ್ಟ ಕೊಟ್ರು ಕಟ್ಕೊಂಡು ಗಂಡ ಚೆನ್ನಾಗಿರ್ಲಿ ಅಂತ ಹಾರಿಸ್ತಿರಲಮ್ಮ. ಅಮ್ಮ, ನಿಜವಾಗ್ಲೂ ನೀವು ಸೀತಾಮಾತೆ ತಾಯಿ, ಸೀತಾಮಾತೆ. ಮೂರ್ತಿ, ನಾನು ಬರ್ಕೊಟ್ಟ ಔಷಧಿಗಳನ್ನ ಒಂದು ವಾರ ಮರ್ಯಾದೆ ತಗೊಳ್ಳಿ. ಎಲ್ಲೂ ಓಡಾಡಬಾರ್ದು, ಇಲ್ಲ ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕು. ಸರಿ ಸರ್, ನಮಸ್ಕಾರ. ನೋಡಿಮ್ಮ, ನೀವಿನ ಕರ್ಕೊಂಡು ಹೋಗ್ಬೋದು. ನಡೀರೋ ಮನೆಗೆ ಹೋಗೋಣ. ಕಿಟ್ಟಿ ಸ್ವಲ್ಪ ಕಾಲ್ ಕೊಡು ನಂದು. ಚಿಕ್ಕಿದ್ಮನ್ರಿ, ನಮ್ಮನೆ ಎಲ್ಲರೂ ಒಟ್ಟಿಗೆ ಇಷ್ಟು ದಿವಸ ನಿಮ್ಮ ಮನೆಗೆ ಹುಟ್ಟಿದ್ದಕ್ಕೆ ಋಣ ತೀರಿಸೋ ಅವಕಾಶ ಮಾಡಿ. ಸ್ವಲ್ಪ ದಿನ ಆದ್ರೂ ನಮ್ಮ ಮನೆಗೆ ಬಂದು ಹಾಗೆ. ರಂಗಣ್ಣ, ನಿಮ್ ಪ್ರೀತಿ ವಿಶ್ವಾಸ ಇದೆ ಅಲ್ಲ, ಅಷ್ಟೇ ಸಾಕು. ಅದನ್ನ ನೋಡಿ ನಾವು ಎಲ್ಲಿರ್ತೀವಿ ಹೇಗಿರ್ತೀವಿ ಅದು ಮುಖ್ಯ ಅಲ್ಲ. ನಿಮ್ ಮಕ್ಕಳು, ಇವ್ರ ತಾಯಿ ತಂದೆ ಇವರೆಲ್ಲ ಒಂದಾಗ್ಬೇಕು, ಅದು ಮುಖ್ಯ. ಯೋಚನೆ ಮಾಡ್ಬಿಡಿ ರಂಗಣ್ಣ, ದೇವ್ರ ಇದ್ದಾನೆ ಬಿಡಿ, ಎಲ್ಲ ನೋಡ್ಕೋತಾನೆ. ಆಯ್ತು, ಆ ದೇವ್ರು ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಲ್ಲ. ತಪ್ಪು 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 ತಪ್ಪು
ರಾಮಣ್ಣವ್ರೆ ರಾಮಣ್ಣವ್ರೆ ಯಾರದು ಬಿಡ ಕಾಲು ನಾನ್ ಕಾಲ್ ಬಿಡಲ್ಲ ನನಗೆ ದುಡ್ಡು ಬೇಕಾಗಿಲ್ಲ ರಾಮಣ್ಣವ್ರೆ ನಾನ್ ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ಕೋಬೇಕಾಗಿತ್ತು ಕ್ಷಮಾಪಣೆ ರಾಮಣ್ಣವ್ರೆ ನನ್ನ ನೆನಪು ನಿಮಗಿಲ್ಲ ರಾಮಣ್ಣವ್ರೆ ನೀವತ್ತು ಟಿವಿಗೆ ಬಂದಿದ್ರಲ್ಲ ಆ ಟಿವಿ ವಾಚ್ಮೆನ್ ನಾನು ಆ ದಿವಸ ನಡೆದ ಒಂದು ಘಟನೆ ಬಗ್ಗೆ ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು ಏನದು ನಾನವತ್ತೆ ಹೇಳಿದೆ ನಮ್ ಕೆಲಸ ಆ ತಕ್ಷಣ ಟಿವಿ ವಾಚ್ಮೆನ್ ಅಂಗಡ ಮುಗಿಸ್ಬೇಕು ಅಂತ ನೀವು ನನ್ನ ಮಾತು ಕೇಳಿಲ್ಲ ಕುರ್ಕನ್ ನಂಬಿ ಹಾಳಾದ್ರಿ ಇವತ್ತಲ್ಲ ನಾಳೆ ನೀವೇ ಸೀತಾ ಮೂರ್ತಿಗಳ ಮೇಲೆ ಅಪವಾದ ವರ್ತಿ ರಾಮಯಿಂದ ಬೇರೆ ಮಾಡಿದ್ರಿ ಅಂತ ಗೊತ್ತಾದ್ರೆ ನಿಮ್ ಗತಿ ದೇವರೇ ಗತಿ ಹೌದು ಇವತ್ತ ರಂಗಣ್ಣನಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅವನಿಗೆಲ್ಲ ಗತಿ ನೀನು ಕಾಣಿಸ್ತೀನಿ ಮನೆ ಹಾಳು ಮಾವ ಮಾವ ಅಂತ ಮರ್ಯಾದೆ ಕೊಟ್ಟು ಮನೆ ಸೇರ್ತಿದ್ದಕ್ಕೆ ನನ್ನ ಸಂತಾನ ಹಾಳು ಮಾಡಿದೆ ನಾನು ಇವತ್ತು ಜೇನು ಕೂತು ಪರವಾಗಿಲ್ಲ ನಿನ್ನ ಚೂರು ಚೂರು ಮಾಡಿ ನಾಯಿಗೂ ಹದ್ದು ಹಾಕ್ತೀನಿ ಇಲ್ಲ ನನ್ನ ಮನೆಗೆ ಬಂದು ನನ್ನೇ ಬೈಯೋ ಹಾಗಾದೀರೋ ಯಾರ ಮನೆ ಅಂದೆ ನನ್ನ ಮನೆ ಆವತ್ತು ಗುಡ ಜ್ಞಾನದಲ್ಲಿ ಖಾಲಿ ಪತ್ರಕ್ಕೆ ಸೈನ್ ಮಾಡಿ ಕೊಟ್ಬಿಟ್ಟಾಗ ಹೋಯ್ ಈಗ ನಿನ್ನ ಎಲ್ಲ ಆಸ್ತಿನೂ ನಂದೇನೆ ಬಾಯಿ ಮುಚ್ಕೊಂಡು ಆಚೆ ಹೋಗ್ತೀಯೋ ಇಲ್ಲ ಒದ್ದಾಸ ಹಾಕ್ಲೋ ಡಾಕ್ಟರ್ ಇಂಜೆಕ್ಷನ್ ಕೊಡಿ ಓಕೆ ನಾವು ನಿಮ್ಗೆ ಊಟ ತಂದಿದ್ದೀವಿ ಯಾರಪ್ಪ ನೀವು ನನ್ ಕಿಟ್ಟಿ ಅಂಕಲ್ ನನ್ ಸುಮಾ ಅಂಕಲ್ ಯಾವ ಕಿಟ್ಟಿ ಯಾವ ಸುಮಾನಪ್ಪ ಅವತ್ತು ನಮ್ಮ ಮಾವಂಗ್ ಮೈಗೆ ಹುಷಾರಿಲ್ಲ ಅಂದಿದ್ದಕ್ಕೆ ತುಂಬಾ ದುಡ್ಡು ಕೊಟ್ರಲ್ಲ ಆ ಮಕ್ಕಳು ನೀವೇನಾ ಹೌದು ಅಂಕಲ್ ನಾವೇ ನಿಮ್ಮನ್ನ ಆಸ್ಪತ್ರೆ ಸೇರಿಸಿದ್ದು
ಅಂಕಲ್ ಊಟ ಮಾಡಿ ಅಂಕಲ್ ಯೋಚನೆ ಮಾಡಬೇಡಿ ಅಂಕಲ್ ದಿನ ನಾವೇ ನಿಮ್ಗೆ ಊಟ ತಂದು ಕೊಡ್ತೀವಿ ಪ್ಲೀಸ್ ಅಂಕಲ್ ಭವಿಷ್ಯ ರೂಪಿಸೋದು ಎಲ್ಲಾ ಪತ್ರಕ್ಕೂ ರಾಮು ಸೈನ್ ಹಾಕ್ಸಿಟ್ಕೊಂಡ್ಬಿಟ್ಟಿದೀನಿ ಇದನ್ನೆಲ್ಲ ಹ್ಯಾಗ್ ಹ್ಯಾಗ್ ಭರ್ತಿ ಮಾಡಿ ಅವನ ಪೂರಾ ಆಸ್ತಿನ ಹೊಡೆದು ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವನಂತೂ ಸಿಗಲಿಲ್ಲ ಅವನ ಆಸ್ತಿನಾದ್ರೂ ಸಿಕ್ಲಿ ನೋಡಿ ನೀವಿನ ಮನೆಗೆ ಹೋಗ್ಬೋದು ಈ ಕಣ್ಣಿನ ಪಟ್ಟಿ ಒಂದು ತಿಂಗಳಾದ್ರೂ ಇರ್ಬೇಕಾಗುತ್ತೆ ವಾರಕ್ಕೊಂದ್ಸಲ ಇಲ್ಲಿ ಬಂದು ಚೆಕ್ ಮಾಡಿಸ್ಕೊಂಡು ಸರಿ ಡಾಕ್ಟ್ರೆ ಥ್ಯಾಂಕ್ ಯು ವೆರಿ ಮಚ್ ನಾ ಬರ್ತೀನಿ ಅಂಕಲ್ ಬನ್ನಿ ಅಂಕಲ್ ನಿಮ್ ಮನೆಗೆ ನಾವು ಬಿಡ್ತೀವಿ ಮನೆಗ ನನಗೆ ಎಲ್ಲಿದೆಯಪ್ಪ ಮನೆ ನನಗೆ ಯಾರು ಇಲ್ಲ ನಾನೊಬ್ಬ ಅನಾಥಪ್ಪ ಹಾಗನ್ಬೇಡ ಅಂಕಲ್ ನಾವಿದ್ದೀವಿ ನಮ್ ಮನೆಗೆ ಬನ್ನಿ ಅಂಕಲ್ ನಿಮ್ ಮನೆಗ ಬೇಡ ನಾನು ನಿಮ್ ಮನೆಗೆ ಬಂದ್ರೆ ನಿಮ್ಗೆ ಯಾರು ಏನು ಅನ್ನಲ್ವಾ ನಮ್ಮಅಮ್ಮ ತುಂಬಾ ಒಳ್ಳೆಯವರು ಬೇಡ ಮಕ್ಕಳೇ ನಿಮ್ಗೆ ಯಾಕೆ ತೊಂದ್ರೆ ನನ್ನ ಬಿಟ್ಬಿಡಿ ಯಾಕಾದ್ರೂ ಕಷ್ಟಪಟ್ಟು ಕಾಲ ಕಳಿತೀನಿ ಅಮ್ಮ ಅಮ್ಮ ಯಾರನ್ನ ಕರ್ಕೊಂಡಿದೀವಿ ನೋಡು ಏನಾಯ್ತು ನಿಮ್ಗೆ ಯಾರು ನಿಮ್ಮ ನೇಸ್ತಿ ತಂದೋರು ಯಾರು ಸೀತಾನಾ ಹೌದು ನಾನೇ ನಿಮ್ ಸೀತಾ ಇದು ನಿನ್ ಮನೆನಾ ನನ್ನ ಕರ್ಕೊಂಡು ಬಂದಿದ್ದು ನಿನ್ ಮಕ್ಕಳ ನನಗೆ ಬರ್ತೆ ಗೊತ್ತಾಗಿದ್ರೆ ಈ ಮನೆ ಹೊಸ ತುಳಿತಾರಲ್ಲ ಸ್ವಲ್ಪ ಮುಂದೆ ಬನ್ನಿ ಕೂತ್ಕೊಳ್ಳಿ ನಮ್ಮಮ್ಮ ನಮಸ್ಕಾರ ನಮ್ ರಾಮು ಕೆಲಸ ಮಾಡ್ತೀಯಾ ನೋಡು ಅಂಕಲ್ ಅಮ್ಮನ ಬಗ್ಗೆ ವಿಚಾರಿಸಿದ್ರೆ ಅಮ್ಮನ ಮಾತು ಬರಲ್ಲ ಮೂಗಿ ಅಂತ ಹೇಳ್ಬೇಕು ಆಮೇಲೆ ಹೇಳ್ತೀನಿ ನೀನ್ ಒಳ್ಳೆ ಪುಟ್ಟ ತಾನೆ ಸುಮನ್ ಗೋದೆ ಹೇಳು ಪ್ರೀತಿ ವಿಶ್ವಾಸದಿಂದ ನನ್ನ ಹೊಟ್ಟೆ ತುಂಬ ಹೋಗಿದೆ ನಿಜವಾಗ್ಲೂ ನಿಮ್ಮನ್ನ ಹೆತ್ತ ತಾಯಿ ಅನ್ನುವಂತೆ ಮರಿ ನಾನೊಬ್ಬನೇ ಮಾತಾಡ್ತಿದ್ದೀನಲ್ಲ ನಿಮ್ ತಾಯಿಯವ್ರು ಒಂದ್ ಮಾತು ಮಾತಾಡ್ತಾ ಇಲ್ಲ ಯಾಕೆ ನಾನು ಈ ಮನೆಗೆ ಬಂದಿರೋದ್ರಿಂದ ನಿಮ್ ತಾಯಿ ಬೇಜಾರಾಗಿದೆಯಾ ಇಲ್ಲ ಅಂಕಲ್ ನಮ್ ತಾಯಿ ತುಂಬಾ ಒಳ್ಳೆಯವ್ರು ಆದ್ರೆ
परीक्षे परीक्षे नानु अन्याय के पाप के सरिया शिक्षे कनसु नेनसायतु बंतु
ಯಾರೋ ನಿನಗೆ ಅನ್ಯಾಯ ಮಾಡಿದ್ದು? ಇನ್ಯಾರು? ಆ ನನ್ನ ಮಾವ ಶಕುನಿ ಜವರಯ್ಯ ಯಾರು ನನಗೆ ಮಾತಾಡಿ ನನ್ನ ತಲೆ ಕೆಡಿಸ್ಬಿಟ್ಟ. ನಾನು ಮಾತು ನಂಬಿ ನಿನ್ನಂತ ತ್ಯಾಗಿ ಸ್ನೇಹಿತನ್ನ ನನ್ನ ಆರೋಗ್ಯ ನನ್ನ ಹೆಂಡತಿನ ದೂರ ಮಾಡ್ಬಿಟ್ಟೆ ಕಣೋ. ನನಗೆ ಹೆಂಡ ರುಚಿ ತೋರಿಸಿ ಖಾಲಿ ಪತ್ರ ಸೈನ್ ಮಾಡಿಸ್ಕೊಂಡು ನನ್ನ ಆಸ್ತಿ ಹುಡುಗ ಕೊಡ್ತಾ ಇದ್ದಾನೆ. ಈಗ ಆಸ್ತಿ ಹೋದ್ರೂ ಪರವಾಗಿಲ್ಲ, ನೀನು ನನ್ನ ಸೀತಾ, ನಾನು ಈ ಮಕ್ಕಳು ಸಿಕ್ಕಿರೋದೆ ದೊಡ್ಡ ಆಸ್ತಿ ಕಣೋ, ನನಗೆ ದೊಡ್ಡ ಆಸ್ತಿ. ರಾಮು ಎಲ್ಲಿದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಮಿಸ್ಟರ್ ಚವರಾಯ್ ನೀವು ಠಾಣೆ? ಐ ಆಮ್ ಮಿಸ್ಟರ್ ರೀಗನ್ ಬ್ರ್ಯಾಂಡ್. ನೀವು ಚವರಾಯ ಠಾಣೆ? ಹೌದು. ಇದೇ ಹೋಟ್ಲ್ ಅಲ್ಲ, ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ಅಡಿಗೆ ಅವರು ಬೇಕು ಅಂತ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟವರು ನೀವು ತಾನೆ? ಹೌದು. ಕ್ಷಮಿಸಿ, ನಮ್ಗೆ ಉಡುಪಿ ಕಡೆ ಅಡಿಗೆ ಅವ್ರು ಬೇಕು. 1952 ವರೆಗೂ ನಾನು ಉಡುಪಿಲೇ ಇದ್ದಾನೆ, ಆಮೇಲೆ ಅಮೆರಿಕಾಗೆ ಹೋಗಿ ಹೀಗಾಗಿ ಬಂದಿದ್ದಾನೆ. ಇವರಿಬ್ರು? ಇವರು ನನ್ನ ಅಸಿಸ್ಟೆಂಟ್, ಇವರು ನನ್ನ ಲೆಫ್ಟ್, ಸೋರಿ, ಇವರು ನನ್ನ ರೈಟ್, ಇವರು ನನ್ನ ಲೆಫ್ಟ್. ಕೆಂಟಕಿ ಚಿಕನ್ ಸ್ಪೆಷಲಿಸ್ಟ್, ನಾನು ಹೈ ಡ್ರಮ್ ಸ್ಟಿಕ್ ಸ್ಪೆಷಲಿಸ್ಟ್. ನಾಟ್ ದಿಸ್ ಡ್ರಮ್ ಸ್ಟಿಕ್. ಅದೇ ಡ್ರಮ್ ಸ್ಟಿಕ್ ಅಂದ್ರೆ ನುಗ್ಗೆಕಾಯಿ ಅಂತ. ನುಗ್ಗೆಕಾಯಿ? ಇವತ್ತೇ ನಿಮಗೆ ಅಪಾಯಿಂಟ್ಮೆಂಟ್. ನುಗ್ಗೆಕಾಯಿ ಹುಳಿ ಮಾಡ್ಬಿಡಿ, ನಿಮ್ ಕೈ ಗುಣ ಆಗಿದೆ ನೋಡೇ ಬಿಡ್ತೀನಿ. ಇವತ್ತು ಫಸ್ಟ್ ಡೇ, ನೋ ಹುಳಿ, ಓನ್ಲಿ ಸ್ವೀಟ್. ವೆರಿ ಚಿಕನ್, ಸಾರಿ, ವೆರಿ ಚಿಕನ್. ಥ್ಯಾಂಕ್ ಯು. ಕಮ್ ಆನ್ ಅಸಿಸ್ಟೆಂಟ್. ರೈಟ್ ನೋಡಿ ಸುಮೂರ್ತಿ, ನೀವೇನು ಯೋಚನೆ ಮಾಡಬೇಡಿ, ಒರಿಜಿನಲ್ ಪತ್ರ ತಂದುಕೊಡಿ, ರಾಮ್ ಹತ್ರ ಬಲವಂತವಾಗಿ ಸೈನ್ ಮಾಡಿಸ್ಕೊಂಡು ಹೇಳಿಸ್ಬೇಕು ಅಷ್ಟೇ. ಸರಿ, ಮುಂದೆ ಹಾಗಾದ್ರೂ ವಾದ ಮಾಡಿ. ಈ ಕೇಸ್ ಕೆಲಸ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ನಾ ಬರ್ತೀನಿ. ಬಾಸ್, ಬಾಸ್, ಎಲ್ಲಿ ನಿನ್ ಬಾಸ್? ನಿಮ್ಮ ನೋಡಕ್ಕೆ ಜೈ ಹೋದ್ರು. ಜೈಲಿಗೆ ಯಾಕ? ಇವತ್ತು ನಿಮ್ಮ ಬಿಡುಗಡೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಹೌದಾ? ಒಳ್ಳೆ ಬಾಸ್, ಒಳ್ಳೆ ಬಾಸ್. ಬಂದ್ಬಿಡಿ ಸರ್, ಕೂತ್ಕೊಳ್ಳಿ. ನಾನು ಕುತ್ಕೊಳ್ಳೋದಿಲ್ಲ, ಮಲಕ್ಕೊಂಡಿರ್ತೇನೆ. ಬಾಸ್ ಬಂದ ತಕ್ಷಣ ನೀ ನನ್ನ ಎಬ್ಸ್. ಎಬ್ಬಸ್ ಬಾಕು ನೋಡು. ವೇಟ್ ವೇಟ್. ತಮಾಷೆ ಹಾಕ್ತಾ ಇದ್ದೀನಿ. ಜಿಗಿ ಜಿಗಿ ಜವರಾಯ ಗಜಿಬಿಜಿ ಆಗ್ಬಿಡ್ಬೇಕು. ಇದನ್ ಕುಡಿದು ಸ್ವಲ್ಪ ಹೊತ್ತಿನಲ್ಲಿ ಮತ್ತೇರುತ್ತೆ, ತಲೆ ತಿರುಗುತ್ತೆ, ಹೊಟ್ಟೆಲಿ ಗಬಗಬ ಉರಿ ಶುರು ಆಗುತ್ತೆ. ಆಮೇಲೆ ನೋಡಿ ಇದ್ರ ಮಜಾ. ಈ ನನ್ನ ಮಾತು ನಿಜ, ನಡೀರಿ ನಡೀರಿ. ವಾಸನೆ ನೋಡಿದ್ರೆ ನಿಜವಾಗ್ಲೂ ಉಡುಪಿಯೋನೆ ಅಂತನ್ಸುತ್ತೆ. ಸ್ಟಾಪ್. ನಮ್ಮದು ಅಮೆರಿಕಾ ಪದ್ಧತಿ ಪ್ರಕಾರ ಮೊದಲು ಹಾಲು ಕುಡಿಯಬೇಕು, ಆಮೇಲೆ ಸ್ವೀಟು ತಿನ್ನಬೇಕು. ಓ, ಅಮೆರಿಕಾ. ಚೀರ್ಸ್. ಸೀತಾ ಗಾಬರಿ ಆಗ್ಬೇಡ, ಮಕ್ಕಳು ಬಂದ್ಬಿಡ್ತಾರೆ. ಅಮ್ಮವ್ರೇ, ಯಾಕೆ ಹೇಳ್ಕೊಳ್ತಿದ್ದು? ನಮ್ಮ ಮಕ್ಕಳು ನಿಮ್ಮನೆಗೇನಾದ್ರು ಬಂದಿದ್ರ? ಬಂದಿದ್ರ? ನಮ್ಮ ಯಜಮಾನ್ರು ಮಕ್ಕಳ ಜೊತೆಲಿ ಆ ದೊಡ್ಡ ಮನೆ ವಿಷಯವಾಗಿ ಗುಸ್ ಗುಸ್ ಮಾತಾಡ್ತಿದ್ರು. ಒಂದ್ ವೇಳೆ ಅಲ್ಲಿಗೆ ಹೋಗಿದ್ರು ಹೋಗಿರ್ಬೋದು. ಯಾರು ನೀವು? ನಾನು ರಂಗಣ್ಣ ಭಟ್ಟ. ಬಂದಿರೋದೇ ಕಟ್ಟೋಕೆ ನಿಮ್ಮಿಬ್ರು ಕೆಟ್ಟ. ಇವ್ರ ಯಾರು ಗೊತ್ತೇನೋ? ನಮ್ಮ ರಾಮ ಯಜಮಾನ್ರ ಮಕ್ಕಳು. ನಿಮಗ್ ಹಾಕಿರೋದೇ ವಿಷ, ಇನ್ನು ನೀವು ಬದುಕಿರೋದೇ 45 ನಿಮಿಷ. ಆಮೇಲೆ ಬರುತ್ತೋ ಯಮನ ಪಾಶ. ನಮ್ ಯಜಮಾನ್ರ ಮಾಡಿದ ಮೋಸಕ್ಕೆ ಬರೀ ವಿಷ ಅಲ್ವೋ? ನಿಮ್ಮಿಬ್ಬರಿಗೂ ನಡುಬೀದಿಲ್ ನೇಣ ಹಾಕ್ಬೇಕು. ಮರ್ಯಾದೆ ಸಾಯೋ ಮೊದಲು ನಮ್ಮ ಯಜಮಾನ್ ಇಡೀ ಆಸ್ತಿ ಲಪಟಾಯಿಸೋಕೆ ಬರುವಂತವಾಗ ಅವರಿಂದ ಖಾಲಿ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡಲ್ಲ, ಅದೆಲ್ಲ ಕೊಟ್ಟೇ ಬದುಕ್ರಿ. ಬದುಕ್ಸಕ್ಕೂ ನಮ್ಮ ಹತ್ರ ಔಷಧಿ ಇದೆ. ಮೊದಲು ಆ ಕಾಗದ ಪತ್ರ ಇರೋ ಬೀರು ಬೀಗದ ಕೈ ಕೊಡು. ಪ್ರಾಣ ಹೋಗೋ ಕೊಡಲ್ಲ. ಹೋಗೋದೇನು, ಇನ್ನು 10 ನಿಮಿಷ ಹೋಗೇ ಹೋಗುತ್ತೆ. ಬೇಗನೆ ಕೊಟ್ಬಿಡಿ, ಸಂಕಟ ತಡಿಯೋಕ್ಕಾಗ್ತಿಲ್ಲ. ಅಯ್ಯೋ,
ಗುಳ್ಳೆನರಿ ಬುದ್ಧಿ ನನ್ನ ಹತ್ರನೇ ತೋರಿಸ್ತೀಯಾ? ಆಸ್ತಿಲ್ ಅರ್ಧ ಭಾಗ ಕೊಟ್ಟಿನಿ ಅಂತ ಹೇಳಿ ಖಾಲಿ ಪತ್ರ ಗ್ರಾಮ ಹತ್ರ ಸಹಿ ಹಾಕಿಕೊಂಡು ನಿನ್ನ ಹತ್ರ ಇಟ್ಕೊಂಡಿದ್ಯಾ? ಇಲ್ ನೋಡಿ, ಎಲ್ಲಿದೆ ಈ ಪತ್ರಕ್ಕೆಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಸ್ಕೊಂಡು ತಗೊಂಬಂದು ತೋರಿಸ್ತೀನಿ. ಓ, ನೀವು ಬಂದ್ಬಿಟ್ರಾ? ಒಳ್ಳೇದೇ ಹತ್ರ. ನೀನ್ ಇಷ್ಟು ದಿವಸ ಯಾರಿಗೋಸ್ಕರ ಜೈಲ್ ಶಿಕ್ಷೆ ಅನುಭವಿಸ್ಬಿಟ್ಟು ಬಂದ್ಯೋ ಆ ಸೀತಾನೇ ಇವತ್ತು ನಿನ್ನ ಎದುರುಗಡೆ ಬಂದಿದ್ದಾಳೆ. ಅನುಭವಿಸು, ಈ ಪತ್ರದ ವ್ಯವಹಾರ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಮಾವನ್ ಮಗಳೆ, ಮಲ್ಲಿಗೆ ಅರಳೆ, ಮುತ್ತಿನ ಚೆಂಡೆ, ಹಾಯ್ ಬಿಡ್ರ ಅವಳನ್ನ. ನಾನು ಸಹಾಯಕ್ ಮುಂಚೆ ಒಂದ್ ಸ್ಟೇಟ್ಮೆಂಟ್ ತಗೋತೀರ? ನನ್ನ ಕಣ್ಣುಗಳು ನನ್ನ ಸ್ನೇಹಿತ
ರಾಮಗೂ ಹೋಗ್ಬೇಕು. ಹೇಳ್ಬೇಡ ಕಣೋ, ಇದೇನ ಬದುಕ್ಲಾರೆ ಕಣೋ, ಬದುಕ್ಲಾರೆ ಸತ್ತಿ. ಏ ರಾಮ ನೋಡು, ನನ್ನ ಆತ್ಮ ಶಾಂತಿ ಸಿಗ್ಬೇಕು ಹಾಗಿದ್ರೆ ನೀನು ನನ್ನ ಕಣ್ಣು ಸ್ವೀಕರಿಸ್ಲೇಬೇಕು. ಎಣ್ಣೆ ದೀಪ ತಾನುರಿದು ಪ್ರಪಂಚಕ್ಕೆ ಬೆಳಕೊಡು ಹಾಗೆ ಇನ್ನು ಮೂರ್ತಿ ಅವನು ಬರೀ ನನ್ನ ಸ್ನೇಹಿತ ಮಾತ್ರ ಅಲ್ಲ, ಅವನ ನನ್ನ ಭಾಗ್ಯ ದೇವರು. ಇವತ್ತು ಅವನ ನನ್ನ ಜೊತೆ ಇರದಿರ್ಬೋದು, ಆದರೂ ಅವನು ನನ್ನ ಮುಖಾಂತರ ನಿಮ್ಮೆಲ್ಲ ಕಣ್ ತುಂಬ ನೋಡಿ ಸಂತೋಷ ಪಡ್ತಾ ಇದ್ದಾನೆ. ನಿಮ್ಮ ಸುಖ ನನ್ನ ಸುಖಾನೇ ಅವನ ಸುಖ. ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ದುಡಿದು ಅವನ ಆತ್ಮಕ್ಕೆ ಶಾಂತಿ ಸಿಗೋಂಗ್ ಮಾಡೋಣ.